ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮದ್ವಾಯುಹಮ್ಮದ್ಭೀಮಮದ್ವಾಂತಕತರಾಮಕೃಷ್ಣವೇದವ್ಯಾಸಾತ್ಮಕಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿಧಃ. ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ಅಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ವಾಸತಾಂಬರೀ. ದುರ್ವಾ ವಿಧ್ವಾಂತರವಯೇ ವೈಷ್ಣವೇಂದೇ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಹರಿ ಓಂ. ಶ್ರೀಮಣ್ಣಿಕಾತ್ಪಾದರ ಆರಾಧನಾ ಮಹೋತ್ಸವದ ಅಂಗವಾಗಿ ಕಳೆದ 5 ದಿವಸಗಳಿಂದ ಹರಿದಾಸರು ಕಂಡ ಜಯತೀರ್ಥರು ಅಂತಕ್ಕಂತಹ ಶೀರ್ಷಿಕೆಯಲ್ಲಿ ಕೆಲವು ದಾಸರ 5 ನೀರು ಸ್ತೋತ್ರ ಮಾಡಿದ್ದಾರೆ. ಟೀಕಾತ್ಪಾದನ ಅಂತಕ್ಕಂಥದ್ದನ್ನ ಯಥಾಮತಿ ಚಿಂತನೆ ಮಾಡಿದ್ದೇವೆ. ಇವತ್ತು ವರದೇಶಂಕರರು ಅನ್ನತಕ್ಕಂತಹ ಒಬ್ಬ ಮಹನೀಯ ದಾಸರು, ಅವರು ಕೂಡ ಜಯತೀರ್ಥರನ್ನ ಕೊಂಡಾಡಿದ್ದಾರೆ. ಆ ಮಹನೀಯರು ಏನಂತ ಕೊಂಡಾಡ್ತಾರೆ ಜಯತೀರ್ಥರನ್ನ? ಹರಿದಾಸರನ್ನ ಮೊದಲೇ ಹೇಳಿದ್ದೆ, ಹರಿದಾಸರು ಜಯತೀರ್ಥರನ್ನ ಕೊಂಡಾಡಿದ್ದಾರೆ ಅಂದರೆ, ನೀವು ಗ್ರಂಥ ರಚನೆ ಮಾಡಿದ್ದೀರಿ, ಶಾಸ್ತ್ರ ಚೆನ್ನಾಗಿ ಅವಲೋಕನ ಮಾಡಿದ್ದೀರಿ, ನಮಗೆಲ್ಲ ಅನುಗ್ರಹ ಮಾಡಿದ್ದೀರಿ, ನ್ಯಾಯ ಸುಧಾಕೃತ ಪ್ರಕಾಶವಾದ ಗ್ರಂಥವನ್ನು ರಚನೆ ಮಾಡಿದ್ದೀರಿ, ನಿಮ್ಮ ಗ್ರಂಥ ಹೀಗಿದೆ ಹೀಗಿದೆ ಅಂತಲೇ ವರ್ಣನೆ ಮಾಡಿದ್ರು, ಬೇರೆ ಯಾವುದೂ ಅಲ್ಲ. ಹಾಗಾಗಿ ಜಯತೀರ್ಥರನ್ನ ನ್ಯಾಯಸುಧಾದಿ ಗ್ರಂಥಗಳನ್ನು ಹೇಳೋದು ಬಿಟ್ಟು ಹರಿದಾಸರು ಕಂಡ ಜಯತೀರ್ಥರು ಅಂತ ಯಾಕೆ ಹೇಳಿದ್ರೆ, ಅಂದರೆ ನಾವೇ ಜಯತೀರ್ಥರನ್ನ ಸುಧಾ ರಚನೆ ಮಾಡಿದವರು, ಪ್ರಕಾಶಕ ರಚನೆ ಮಾಡಿದವರು ಅಂತ ಕೊಂಡಾಡುವಾಗ ದಾಸರಾಯರು ಬೇರೆ ತರ ಕೊಂಡಾಡಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಈ ಮಾತನ್ನು ಆಡಿದ್ದಾರೆ, ಸೇರಿಸಿದ್ದಾರೆ ಪಂಕ್ತಿಯನ್ನ. ಅಂತಹ ದಾಸರ ಪೈಕಿ ವರದೇಶ ವಿಠಲರು ಅಂತ ಒಬ್ಬ ಮಹನೀಯರು, ಅವರು ಒಂದು ಕೃತಿಯಲ್ಲಿ ಜಯತೀರ್ಥರನ್ನು ಹೆಂಗೆ ಕೊಂಡಾಡಿದ್ದಾರೆ ಅನ್ನೋದನ್ನು ಇವತ್ತು ನಮಗೆ ಉಳಿದಿರ್ತಕ್ಕಂತಹ ಸಮಯದಲ್ಲಿ ನಿರೂಪಣೆ ಮಾಡೋಣ. ಅವರು ಹೇಳುತ್ತಾರೆ ಮಹಾನುಭಾವರು, ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣ ಗಣ ಭರಿತ. ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣ ಗಣ ಭರಿತ. ಅತಿ ಸದ್ಭಕ್ತಿಲಿ ನುತಿಪ ಜನರ ಸಂತತ ಪಾಲಿಸುತ್ತಲಿ ಪೃಥಿವಿಲಿ ಮೇರೆವ ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣ ಗಣ ಭರಿತ. ಒಂದು ಪದವಿ ಒಂದು ಅನುಪದವಿ ನಾವು ಪ್ರತಿದಿನ ನೋಡ್ಕೊಂಡ್ಬಂದಿದ್ದೀವಿ. ಹೀಗೆ ದೇವನಾಮಗಳ ಅರ್ಥ ಮಾಡಬೇಕಾದ್ರೆ ಆ ದೇವನಾಮವನ್ನು ಮತ್ತೆ ಬಿಡಿಸ್ಕೋಬೇಕು. ದೇವನಾಮದಲ್ಲಿ ಪಲ್ಲವಿ ಅನುಪಲ್ಲವಿ ನುಡಿ ಅಂಕಿತ ಇರುತ್ತೆ. ಪಲ್ಲವಿಯಲ್ಲಿ ಪ್ರತಿಜ್ಞೆ, ಅನುಪಲ್ಲವಿಯಲ್ಲಿ ಅದಕ್ಕೆ ಪೋಷಕ ಸಾಮಗ್ರಿಗಳು, ನುಡಿಯಲ್ಲಿ ಅದರ ವಿಸ್ತರಣೆ, ಅಂಕಿತದಲ್ಲಿ ಅದರ ಭಗವತ್ ಸಮರ್ಪಣೆ ಇಷ್ಟಿರುತ್ತೆ. ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣ ಗಣ ಭರಿತ. ಯತಿ ಕುಲ ಅಂದ್ರೆ ಸನ್ಯಾಸಿ ಕುಲ, ಆ ಕುಲಕ್ಕೆ ಮುಕುಟ,
ಕಿರೀಟದಂತೆ ಇರ್ತಕ್ಕಂಥವರು, ಕಿರೀಟಪ್ರಾಯ. ಕಿರೀಟ ನೋಡಿ, ಮೇಲೆ ಹಾಕೊಳ್ತೀವಿ, ತಲೆ ಮೇಲೆ ಇರುತ್ತೆ, ಅದು ಎತ್ತರದಲ್ಲಿರುತ್ತೆ ಅಂತ, ಉನ್ನತ ಮಟ್ಟದಲ್ಲಿರೋರು ಅಂತ. ಯತಿ ಪರಂಪರೆಯಲ್ಲಿ ಉನ್ನತ ಸ್ಥಾನದಲ್ಲಿ ಇರತಕ್ಕಂತಹ ಯತಿ ಕುಲ ಮುಕುಟ ಶ್ರೀ ಜಯತೀರ್ಥ. ಯಾಕೆ? ಸದ್ಗುಣಗಣ ಭರಿತ. ಅನೇಕ ದಿನಗಳಿಂದ ನಾವು ನೋಡ್ಕೊಂಡಿದ್ದೀವಿ, ಎಲ್ಲ ದಾಸರ ಇರೋದನ್ನ ಪ್ರಯೋಗ ಮಾಡಿ, ಸದ್ಗುಣಗಣ ಭರಿತ. ಸದ್ಗುಣಗಳು ಅಂದ್ರೆ ದೋಷ ಇಲ್ಲದೆ ಇರ್ತಕ್ಕಂತಹ ಕಲ್ಯಾಣ ಗುಣಗಳು, ಜ್ಞಾನಭಕ್ತಿ ವೈರಾಗ್ಯಾದಿಗಳು. ಇದರ ಗಣ ಅಂದ್ರೆ ಗುಂಪು, ಅದರಿಂದ ಭರಿತ, ತುಂಬಿದವರು. ಏನೇನೋ ಒಬ್ಬ ಸಾಧಕನಿಗೆ ಗುಣಗಳಿರಬೇಕು, ಎಲ್ಲ ಗುಣಗಳಿಂದ ಭರಿತ, ತುಂಬಿರ್ತಕ್ಕಂಥವರು. ತುಂಬಿರ್ತಕ್ಕಂಥವರು ಅಲ್ಪಸ್ವಲ್ಪ ಅಲ್ಲ, ಭರಿತ ಅಂದ್ರೆ ತುಂಬಿರೋರು ಅಂತ. ಯತಿಗಳಂದ್ರೆ ಯಾರು? ಯತಿ ಪ್ರಯತ್ನ. ಅವ್ರಿಗೆಲ್ಲ ಯತಿಗಳು, ಯತಿಗಳು ಅಂತ ಯಾಕೆ ಕರೀತಾರೆ? ಮುನಿಗಳು ಅಂತ ಯಾಕೆ ಕರೀತಾರೆ? ತೀರ್ಥರು ಅಂತ ಯಾಕೆ ಕರೀತಾರೆ? ಸುಮ್ಮನೆ ಎಲ್ಲರನ್ನೂ ತೀರ್ಥ ಅಂತ ಹಂಗೆಲ್ಲ ಕರೆಯೋಂಗಿಲ್ಲ. ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡೋದ್ರಿಂದ ಅವರು ತೀರ್ಥರು. ತೀರ್ಯತೆ, ಪಾಪಗಳನ್ನೆಲ್ಲ ನಾಶ ಮಾಡೋದ್ರಿಂದ ಅದು ತೀರ್ಥ. ನಾವು ತಗೊಳ್ಳೋ ತೀರ್ಥಕ್ಕೂ ಅದಕ್ಕೆ ಹೆಸರು ತೀರ್ಥ ಅಂತ ಯಾಕೆ ಕರೀತಾರೆ? ಅದನ್ನು ಪ್ರಾಶನ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡೋದ್ರಿಂದ ಅದು ತೀರ್ಥ. ದಾಟವು ಅಂತ ತೀರ್ಥ, ದಾಟವು ಅಂತ ಸಂಸ್ಕೃತದಲ್ಲಿ. ನಮ್ಮ ಪಾಪಗಳನ್ನೆಲ್ಲ ದಾಟಿಸ್ಬಿಡುತ್ತೆ ಅದು, ಆದ್ದರಿಂದ ಅದು ತೀರ್ಥ. ಗಂಗಾದಿ ತೀರ್ಥಗಳು, ಅದನ್ನು ತೀರ್ಥ ಅಂತ ಕರೀತಾರೆ. ಅದರಲ್ಲಿ ಸ್ನಾನ ಮಾಡೋದ್ರಿಂದ, ನೋಡೋದ್ರಿಂದ, ಕುಡಿಯೋದ್ರಿಂದ, ಸ್ತೋತ್ರ ಮಾಡೋದ್ರಿಂದ, ಅವು ಕೂಡ ನಮ್ಮ ಪಾಪಗಳನ್ನು ಪರಿಹಾರ ಮಾಡೋದ್ರಿಂದ ಅವುಗಳು ತೀರ್ಥಗಳು. ಈ ಸನ್ಯಾಸಿಗಳು ಕೂಡ ತನ್ನ ದರ್ಶನದಿಂದ ಜನರ ಪಾಪಗಳನ್ನು ನಾಶ ಮಾಡೋದ್ರಿಂದ ಅವರು ಇದು ತೀರ್ಥರು. ಅದಕ್ಕೆ ಎಲ್ಲ ಸ್ವಾಮಿಗಳ ಹಿಂದೆ ತೀರ್ಥರು, ತೀರ್ಥರು ಅಂತ ಇರುತ್ತೆ. ಅವರ ದರ್ಶನ ಮಾಡಿದರೆ ಪಾಪ ಪರಿಹಾರ, ಇನ್ನು ಅವರ ಪೂಜೆ, ಪಾದಪೂಜೆ ಅಥವಾ ಭಿಕ್ಷಾ ಅಥವಾ ದೇವರ ಪೂಜಾ ಅನ್ನು ನೋಡೋದು, ಪ್ರವಚನ ಕೇಳೋದು, ಸೇವಾದಿಗಳನ್ನು ಮಾಡೋದು, ಇದೆಲ್ಲದರಿಂದ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ. ಸನ್ಯಾಸಿಗಳ ಸೇವೆಯನ್ನು ಮಾಡಿ ಹೇಗೆ ಪಾಪ ಕಳ್ಕೊಂಡ್ರು ನಾರದರು ಅನ್ನೋದನ್ನು ನಾವು ಭಾಗವತದಲ್ಲಿ ನೋಡ್ತೀವಿ. ಅದರಲ್ಲೂ ಈ ಚಾತುರ್ಮಾಸ ಕಾಲದಲ್ಲಿ ವಿಶೇಷ. ಒಂದೇ ಕಡೆಯಲ್ಲಿ ಇದ್ದು ಸಂಚಾರ ಮಾಡದೇನೆ ಅಂದರೆ ಒಂದು ಬೌಂಡ್ರಿ ಬಿಟ್ಟು ಹೋಗೋದಿಲ್ಲ, ಸೀಮಾ ದಾಟೋದಿಲ್ಲ, ಅದಕ್ಕೆ ಚಾತುರ್ಮಾಸ ಅಂತ ಇದೆ. ಬೆಂಗಳೂರು ಬಿಟ್ಟು ಹೋಗ್ಕೊಳ್ಳೋದು, ಇಲ್ಲಿದ್ದು ಆ ಬೌಂಡ್ರಿ ಬಿಟ್ಟು ಹೋಗ್ಕೊಳ್ಳೋದು, ಅಲ್ಲೇ ಇರಲಿ, ಅಲ್ಲಿ ಒಳಗಡೆ ಇರಬೇಕಂದ್ರೆ ಸಂಚಾರ ಮಾಡ್ಬೋದು, ಆ ಸೀಮಾ ದಾಟಬಾರದು. ಬೇರೆ ದಿನ ಎಲ್ಲ ಅವರು ಒಂದು ರಾತ್ರಿ ಒಂದು ಗ್ರಾಮದಲ್ಲಿ ಇರಬೇಕು, ಇವತ್ತಿದ್ದ ಊರಲ್ಲಿ ನಾಳೆ ಇರಬಾರದು, ಬೇರೆ ಕಡೆ ಇರಬೇಕು ಅವರು ಬೇರೆ ದಿನ. ಚಾತುರ್ಮಾಸದಲ್ಲಿ ಒಂದೇ ಕಡೆ ಇರಬೇಕು, ಇದಕ್ಕೆ ಚಾತುರ್ಮಾಸವರ ಪ್ರಾಂತರೆ ಸನ್ಯಾಸಿಗಳಿಗೆ. ಈ ಸಂದರ್ಭದಲ್ಲಿ ಯತಿಗಳು ಆ ಗ್ರಾಮದಲ್ಲಿ ಇರ್ತಕ್ಕಂತಹ ಜನರನ್ನ ಪಾಠ ಪ್ರವಚನಗಳಿಂದ, ತೀರ್ಥವನ್ನು ಕೊಡೋದರಿಂದ, ಪೂಜಾವನ್ನು ದರ್ಶನ ಮಾಡೋದರಿಂದ, ಭಗವಂತನ ಮಹಿಮೆಗಳನ್ನು ಪ್ರತಿಪಾದನೆ ಮಾಡೋದರಿಂದ, ಮುದ್ರಾಧಾರಣೆಯನ್ನು ಮಾಡೋದರಿಂದ, ಮಂತ್ರಾಕ್ಷತೆಯನ್ನು ಕೊಡೋದರಿಂದ ಪಾಪಗಳನ್ನು ಪರಿಹಾರ ಮಾಡುತ್ತಾರೆ. ಆದ್ದರಿಂದ ಅವರೆಲ್ಲ ತೀರ್ಥರು ಅಂತ ಕರೀತಾರೆ. ಯತಿಗಳು ಅಂತ ಯಾಕೆ ಕರೀತಾರೆ ಅಂದರೆ ಅವರು ತುಂಬ ಪ್ರಯತ್ನಶೀಲರು. ಸಂಸ್ಕೃತದಲ್ಲಿ ಯತಿ ಅಂದರೆ ಪ್ರಯತ್ನ ಮಾಡುವವನಿಗೆ ಯತಿ ಅಂತ ಕರೀತಾರೆ. ಯತಿ ಶಬ್ದಕ್ಕೆ ಪ್ರಯತ್ನ ಅಂತಲೇ ಹೆಸರು. ಯಾರು ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ, ಯಾರು ಭಗವಂತನನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇವರಿಗೆ ಯತಿ ಅಂತ ಕರೀತಾರೆ. ಹಾಗೆ ನಾವು ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಲ್ಲ, ನಾವೆಲ್ಲ ಯತಿಗಳಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದರೆ ಗೃಹಸ್ಥಾಶ್ರಮಿಗಳಿಗೆ ಇದರ ಜೊತೆಯಲ್ಲಿ ಸಂಸಾರ ನಿರ್ವಹಣೆ ಅಂತ ಇನ್ನೊಂದು ಕಾರ್ಯ ಇರುತ್ತೆ ನಮಗೆ. ಇದು ಭಗವಂತ ಕೊಟ್ಟಿರೋದು ಆ ಆಶ್ರಮದ ಧರ್ಮನೇ ಅದು. ಪತ್ನಿಯರನ್ನ, ಮಕ್ಕಳನ್ನ, ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ,
ಅತಿಥಿ ಅಭ್ಯಾಗತರನ್ನ ಇವರನ್ನೆಲ್ಲ ರಕ್ಷಣೆ ಮಾಡಬೇಕು ಗೃಹಸ್ಥನ. ಅದಕ್ಕೋಸ್ಕರ ಇವರಿಗೆ ಸ್ವಲ್ಪ ಹಣ ಸಂಪಾದನೆಯ ಅವಶ್ಯಕತೆ ಇರುತ್ತೆ. ಇವನು ಬೇರೆ ಕಾರ್ಯದಲ್ಲಿ ತೊಡಕೋಬೇಕಾಗುತ್ತೆ ಗೃಹಸ್ಥ. ಅಷ್ಟು ಪ್ರಯತ್ನ ಇವನು ಮಾಡೋಕ್ಕಾಗಲ್ಲ. ಯತಿಗಳು ಮಾಡುವಷ್ಟು ಪ್ರಯತ್ನ ಇವನು ಮಾಡೋಕ್ಕಾಗಲ್ಲ. ಯತಿರು ವಿಶೇಷಾದಿತಿ ಲೋಕಚೋದನ. ಯತಿಗಳಿಗೆ ಬೇರೆ ಏನು ಕೆಲಸ ಇಲ್ಲ. ಯಾರು ಮನೆಯಲ್ಲಿ ಭಿಕ್ಷಾ ಸ್ವೀಕಾರ ಮಾಡ್ತಾರೆ ಇನ್ನೆಲ್ಲ ಪಾಠ ಪ್ರವಚನ. ಅವರು ತುಂಬ ಪ್ರಯತ್ನಶಾಲಿಗಳಾದ್ದರಿಂದ ಅವರೆಲ್ಲ ಯತಿಗಳು. ಆದರೆ ನಾವು ಯತಿಗಳೇ. ಈ ಅರ್ಥದಲ್ಲಿ ನಾವು ಯತಿಗಳೇ. ಅವರು ತುಂಬ ಮಾಡ್ತಾರೆ, ನಾವು ಸ್ವಲ್ಪ ಮಾಡ್ತೀವಿ. ನೋಡಿ, ಯತಿ ಶಬ್ದಕ್ಕೆ ಸನ್ಯಾಸ ಸ್ವಾಮಿಗಳು ಅಂತ ಒಂದೇ ಅರ್ಥ ಅಲ್ಲ. ಅದರ ಮೀನಿಂಗ್ ತಗೊಂಡಾಗ ಎಲ್ಲರೂ ಯತಿಗಳೇ. ಪ್ರಯತ್ನ ಪಡೋರೆಲ್ಲ ಯತಿಗಳು, ಮನನ ಮಾಡೋರೆಲ್ಲ ಮುನಿಗಳು. ಅವ್ರು ಜಾಸ್ತಿ ಮಾಡ್ತಾರೆ ಅದಕ್ಕೆ ಅವರಿಗೆ ಮುನಿ ಅಂತ ಕರೀತಾರೆ. ನಾ ಹೇಳಿದೆ ಮನೆ ಮನನ, ಮೇಲಿದ್ದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದನ್ನೇ ವಿಚಾರ ಮಾಡ್ತಾ ಇರಬೇಕು. ಕೇಳಿದ್ದನ್ನ ವಿಚಾರ ಮಾಡ್ತಾ ಇರಬೇಕು. ನಮ್ಗೊಬ್ಬರಿಗೆ ಆದರೆ ನಾವೇ ವಿಚಾರ ಮಾಡ್ಕೋಬಹುದು, ಇಲ್ಲದೇ ಜತೆ ಜೊತೆಯಲ್ಲಿ ಕೂತ್ಕೊಂಡು ವಿಚಾರ ಮಾಡಬೇಕು. ಇದಕ್ಕೆ ಮನನ ಅಂತ ಕರೀತಾರೆ. ಯಾವಾಗಲೇ ನಿಮಗೆ ಆ ಒಂದು ಧಾರ್ಯ ಬರೋದು. ನಮ್ಮ ಮನೆಯೆಲ್ಲ ವಿಸ್ತಾರವಾಗಿ ಹೇಳಿದ್ದೀನಿ, ಮತ್ತೆ ಹೇಳಬೇಕಾದ ಅಗತ್ಯ ಇಲ್ಲ. ಅದು ಆರಿಸೋದು, ಕೇರೋದು, ಈ ಪ್ರೋಸೆಸ್ ಅದು ಮನನ ಅಂದರೆ. ರಾಯರ್ ಬರ್ಯಾರ ಎಲ್ಲದಕ್ಕೂ ಅರ್ಥ. ಗುರುಗಳಿಂದ ಶ್ರವಣ ಮಾಡಿದ ವಿಷಯದಲ್ಲಿ ಯುಕ್ತಿಯನ್ನು ಅನುಸಂಧಾನ ಮಾಡಿ ಅಲ್ಲಿ ಸಂಶಯ ವಿಪರ್ಯಯಗಳನ್ನು ಪರಿಹಾರ ಮಾಡಿಕೊಳ್ಳುವ ಸ್ಟೇಜು ಮನನ. ಯಾರು ಮನನ ಮಾಡ್ತಾ ಇರ್ತಾರೆ ಇವರೆಲ್ಲ ಮುನಿಗಳು ಅಂತ ಕರೀತಾರೆ. ಆ ಕೆಲಸ ಮಾಡಿದ್ರೆ ನಾವು ಮುನಿನೇ. ಆ ಅರ್ಥದಲ್ಲಿ ಸ್ವಾಮಿಗಳೇ ಆಗಬೇಕು ಅಂತೇನಿಲ್ಲ. ಅವ್ರು ಜಾಸ್ತಿ ಮಾಡ್ತಾರೆ, ಅದಕ್ಕೆ ಅವರಿಗೆ ಮುನಿ ಅಂತ ಕರೀತಾರೆ. ಪಾಪ ಪರಿಹಾರ ಮಾಡುವುದರಿಂದ ತೀರ್ಥರು, ಪ್ರಯತ್ನಶಾಲಿಗಳಾದ್ದರಿಂದ ಯತಿಗಳು, ಮನನ ಮಾಡುವುದರಿಂದ ಮುನಿಗಳು. ಅಂತಹ ಯತಿಗಳ ಪೈಕಿ ಮುಕುಟಪ್ರಾಯದಲ್ಲಿ ಇರತಕ್ಕಂಥವರು ಜಯತೀರ್ಥರು ಅಂತ ವರದೇಶ ವಿಠಲವು ವರ್ಣನೆ ಮಾಡ್ತಾರೆ. ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣ ಗಣ ಭರಿತ ಅತಿ ಸದ್ಭಕುತಿಲಿ ನುತಿಪ ಜನರ ಸಂತತ ಪಾಲಿಸುತ್ತಲಿ ಪೃಥಿವಿಲಿ ಮೆರೆವ ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣ ಗಣ ಭರಿತ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವು ಗುಣಗಳನ್ನು ನಾವು ಸಂಪಾದಿಸ್ಕೋಬೇಕು. ಕೆಲವು ವೈಭತ್ ಬಂದ್ಬಿಟ್ಟಿರುತ್ತೆ, ಕೆಲವು ನಾವು ಅಚೀವ್ ಮಾಡ್ಕೋಬೇಕು. ಪ್ರಯತ್ನ ಪಟ್ಟು ಆ ಗುಣಗಳನ್ನು ಸಂಪಾದಿಸ್ಕೋಬೇಕು. ಗುರುಭಕ್ತಿ, ತನ್ಮೂಲಕ ಹರಿಭಕ್ತಿ, ಶ್ರದ್ಧೆ, ಗುರುಸೇವಾ, ಸದಾಚಾರ, ಇದೆಲ್ಲವನ್ನು ನಾವು ಅಳವಡಿಸ್ಕೋತಾ 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 ಸದ್ಗುಣಗಣ ಭರಿತ ಏನ್ ಮಾಡಿದ್ರು ಜಯತೀರ್ಥರು? ಅತಿ ಸದ್ಭಕ್ತಿಲಿ ನುತಿಪ ಜನರ ಸಂತತ ಪಾಲಿಸುತ್ತಲಿ ಪೃಥಿವಿಲಿ ಮೆರೆವ. ಈಗ್ತಾನೆ ಹೇಳಿದೆ, ಚಾತುರ್ಮಾಸ್ಯದಲ್ಲಿ ಸ್ವಾಮಿಗಳು, ಅದು ಅವ್ರಿಗೆ ಸಂಬಂಧಪಟ್ಟ ವ್ರತ. ಅದು ಚಾತುರ್ಮಾಸ್ಯ ಸ್ವಾಮಿಗಳು ಮಾಡೋ ವ್ರತ. ಅದು ಅವರು ಅದಕ್ಕೆ ಜಾಸ್ತಿ ಜಪ ತಪ ಮಾಡ್ಕೋಬೇಕು ಅಂತಾನೆ. ಏಕಾಗ್ರ ಕೂತಿರೋದವರು ಸಂಚಾರ ಮಾಡುವಾಗ ಟೈಮ್ ಹೊರಡುತ್ತಲ್ಲ, ಓಡಾಡೋ ಟೈಮ್ ಅಂತೂ ಹೋಗುತ್ತಲ್ವ. ಬೇಡ, ಸಂಚಾರ ನಿಷೇಧ ಮಾಡಿ ಈ ನಾಲ್ಕು ತಿಂಗಳು ಒಂದೇ ಕಡೆ ಇದ್ದು ಸುವ್ಯವಸ್ಥಿತವಾಗಿ ಮಾಡಿಕೊಂಡು ಹೆಚ್ಚು ಜಪ ಪಾರಾಯಣ ಅರ್ಥಚಿಂತನೆ ವಾಕ್ಯಾರ್ಥ ಇದೆಲ್ಲ ಮಾಡಿ. ಹೌದು, ಅವ್ರಿಗೆ ಸಂಬಂಧಪಟ್ಟಿದ್ದು ಚಾತುರ್ಮಾಸ ವ್ರತ, ಅವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ಅದನ್ನ ಸದುಪಯೋಗಪಡಿಸಿಕೊಂಡು ನಾವು ಉದ್ಧಾರ ಆಗ್ಬೋದು. ಈಗ ಸ್ವಾಮಿಗಳು ಒಂದ್ ಕಡೆ ಇದ್ದಾರೆ ಅಂದ್ರೆ ದಿನಾಗೂ ಪ್ರವಚನ ಕೇಳ್ಬೋದು. ಒಂದೊಂದೂರಲ್ಲಿ ಇದ್ದಾರೆ ಅಂದ್ರೆ ಒಂದೇ ದಿವಸ ಸಿಗತ್ತೆ. ನೋಡಿ, ದಿನಾಗೂ ಪೂಜೆ ನೋಡ್ಬೋದು, ದಿನಾಗಲೂ ಪಾಠ ಕೇಳ್ಬೋದು, ದಿನಾಗಲೂ ಪ್ರವಚನ ಕೇಳ್ಬೋದು. ಅದನ್ನು ನಾವು ಹೆಂಗೆ ಉಪಯೋಗಿಸ್ಕೋಬೇಕು? ಈ ಕೆಲಸ ಟೀಕಾರ್ಯಾರು ಮಾಡ್ತಾ ಇದ್ರಂತೆ. ಅವರು ಸದ್ಗುಣಗಳ ಬರೀತರು, ಅವರು ಯತಿಕುಲ ಮುಕುಟರು. ಆದರೆ ನಮಗೂ ಅನುಗ್ರಹ ಮಾಡಿ ಇರುತ್ತೆ. ಯಾರು? ಜಯತೀರ್ಥರು. ಯಾರಿಗೆ? ಅತಿ ಸದ್ಭಕ್ತಿ ಇನ್ನು ತಿಪ ಜನರ ಸಂತತ ಪಾಲಿಸುತ್ತಲಿ ಪೃಥಿವಿಲಿ ಮೆರೆವ. ಈ ಭೂಮಿಯಲ್ಲಿ ಬಂದು ಏನ್ ಮಾಡಿದ್ರು? ಯಾತಕ್ಕೋಸ್ಕರ ಬಂದು ಟೀಕಾಕೃತ್ಪಾದರು? ದೇವತೆಗಳು ಇಂದ್ರಾಂಶ ಸಂಭೂತರು ಅಂತ ಖ್ಯಾತಿಯವರು,
ಇಂದ್ರದೇವರು ಸ್ವರ್ಗಕ್ಕೆ ಅಧಿಪತಿಗಳಾಗಿರ್ತಕ್ಕಂತಹ ದೇವೇಂದ್ರ ದಿಕ್ಪಾಲಕರಿಂದ ಸೇವಿತನಾಗಿರ್ತಕ್ಕಂಥವನು ರುದ್ರದೇವರನ್ನು ಬಿಟ್ಟು ಆ ಮಹಾನುಭಾವರು ಯಾಕೆ ಭೂಮಿಗೆ ಬಂದರು? ನಮಗೋಸ್ಕರ ಬಂದವರು. ಅದಕ್ಕೆ ಅವರನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ರಿ. ಸ್ವಾಮಿಗಳು ಅವರ ಚಾತುರ್ಮಾಸ್ಯ, ಅವರಿಗೆ ಅನುಕೂಲ, ಅವರಿಗೊಂದು ವ್ರತ ಆದರೂ ಕೂಡ ನಮ್ಮ ಉದ್ಧಾರನೂ ಇದೆ ಅದರಲ್ಲಿ, ಅದನ್ನು ಉಪಯೋಗಿಸ್ಕೊಳ್ರಿ ಅಂತಾರೆ. ವರದೇಶವರು ಹೇಳಿದ್ದಾರೆ ಹೆಂಗೆ ಆ ಜಯಕೀರ್ತನ ಸೇವೆ ಮಾಡಬೇಕು? ಅತಿ ಸದ್ಭಕ್ತಿ ನೋಡ್ರಿ, ಅತಿ ಅನ್ನೋದು ಒಂದು ವರ್ಡು, ಸ ಅನ್ನೋದು ಒಂದು ಅಕ್ಷರ, ಒಂದು ಅಕ್ಷರನೂ ವರ್ಡೇ ನಮ್ಮಲ್ಲಿ ಶಾಸ್ತ್ರದಲ್ಲಿ. ವರ್ಡ್ ಅಂದ್ರೆ ಜಾಸ್ತಿ ಅಕ್ಷರ ಇರಬೇಕು, ಒಂದು ಅಕ್ಷರನೂ ಒಂದು ಪದಾನೇ ನಮ್ಮಲ್ಲಿ. ಅತಿ ಸದ್ಭಕ್ತಿ, ಬರೀ ಭಕ್ತಿ ಅಲ್ಲ, ಸತ್ ಭಕ್ತಿ ಅಲ್ಲ, ಸತ್ ಭಕ್ತಿ. ಅತಿ ಸದ್ಭಕ್ತಿ ಅಂದ್ರೆ ಅತ್ಯಂತ ಭಕ್ತಿಯಿಂದ ಅವರ ಮಹಿಮೆಯನ್ನು ತಿಳ್ಕೊಂಡು ಅವರಲ್ಲಿ ನಾವು ನಿನ್ನೆ ಹೇಳಿದಂಗೆ ಶ್ರವಣ ಮನನಾದಿ ಸೇವಾಗಳನ್ನು ಅಥವಾ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಅಥವಾ ಸ್ತೋತ್ರವನ್ನು ಮಾಡಿದರೆ ಏನಾಗ್ತದೋ, ಅತಿ ಸದ್ಭಕ್ತಿ ಇಲ್ಲಿ ನುತಿಪ. ನುತಿಪ ಅಂದರೆ ನಮಸ್ಕಾರ ಮಾಡಿದವರಿಗೆ, ನುತಿ ಅಂದರೆ ನಮಸ್ಕಾರ, ಸ್ತುತಿ ಅಂದರೆ ಸ್ತೋತ್ರ. ಅತಿ ಸದ್ಭಕ್ತಿ ಇಲ್ಲಿ ನುತಿಪ ಜನರ ಸಂತತ ಪಾಲಿಸುತ್ತಲಿ ಪೃಥ್ವೀಲಿ ಮೇರೆವ ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣಗಣ ಭರಿತ ನೋಡೋ ರಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ಕೆಲಸ, ಈ ದೇವತೆಗಳಿಗೆಲ್ಲ ಭಗವಂತ ಒಂದು ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದಾರೆ. ಈ ಕೆಲಸ ಮಾಡಬೇಕು ನೀನು ಅಂದರೆ ಲೋಕದಲ್ಲಿ ಕಷ್ಟಪಡ್ತಾ ಇರ್ತಕ್ಕಂತಹ ಸಜ್ಜನರನ್ನು ಉದ್ಧಾರ ಮಾಡೋದು ಕೂಡ, ಪಟಪ್ರವಚನಾದಿಗಳನ್ನು ಮಾಡೋದು ಕೂಡ ಅವರಿಗೆ ಸಾಧನೆ. ಅದು ಕೆಲವು ದೇವತೆಗಳು ಹಂಗಿದೆ, ಆ ದೇವತೆಗಳು ಆ ನಿಯಮ ಅನುಸರಿಸೇ ಇಲ್ಲಿ ಬಂದಿರೋದು ನೋಡಿ. ಕೆಲವರು ಗ್ರಂಥ ಬರೆದಿದ್ದಾರೆ, ಕೆಲವರು ಗ್ರಂಥ ಬರೀಲೇ ಇಲ್ಲ, ಕೆಲವರು ಪಾಠ ಪ್ರವಚನ ಮಾಡಿದ್ದಾರೆ, ಕೆಲವರು ಬರೀ ಮಹಿಮೆಯನ್ನು ತೋರಿಸಿದ್ದಾರೆ. ಅವರಿಗೆ ಭಗವಂತ ಹೆಂಗೆಂಗೆ ಆದೇಶ ಮಾಡಿರ್ತಾನೆ ಹಂಗೆಂಗೆ ಮಾಡ್ಬಿಟ್ಟು ಹೊರಗುತ್ತಾರೆ. ಅವರು ಕೆಲವರು ಜಾಸ್ತಿ ಗ್ರಂಥ ಬರೀತಾರೆ, ಕೆಲವರು ಕಡಿಮೆ ಗ್ರಂಥ ಬರೀತಾರೆ. ವ್ಯಾಸರಾಜರು ಗುರುಗಳು, ವಿಜಯೇಂದ್ರರು ಶಿಷ್ಯರು. ವಿಜಯೇಂದ್ರರು 104 ಗ್ರಂಥ ಬರೆದಿದ್ದಾರೆ, ವ್ಯಾಸರಾಜರು 11-12 ಅಷ್ಟೇ ಇರೋದು ನೋಡಿ. ಗುರುಗಳು 11 ಗ್ರಂಥ ಬರೆದಿರೋದು, ಶಿಷ್ಯ 104 ಗ್ರಂಥ ಬರೆದಿದ್ದಾರೆ. ಇವ್ರಿಗಿಂತ ಅವರೇ ಜಾಸ್ತಿನೇ ಅನ್ಬೇಡ್ರಿ, ಅನ್ಬಾರ್ದು. ಯಾರ್ಯಾರಿಗೆ ಭಗವಂತ ಎಷ್ಟೆಷ್ಟು ಆದೇಶ ಕೊಟ್ಟಿದ್ದಾನೋ ಅವರೇ ಅವ್ರ ಗುರುಗಳು. ವ್ಯಾಸರಾಜರ ಗುರುಗಳು ಶ್ರೀಪಾದರಾಜರು ಒಂದೇ ಗ್ರಂಥ ಬರೆದಿರೋದು, ಈ ಶಿಷ್ಯ 11 ಗ್ರಂಥ ಬರೆದಿದ್ದಾರೆ, ವಿದ್ಯಾ ಹೇಳ್ಕೊಟ್ಟ ಶ್ರೀಪಾದರಾಜರು ಒಂದೇ ಗ್ರಂಥ ಬರೆದಿರೋದು, ಬ್ರಹ್ಮಣ್ಯ ತೀರ್ಥರು ಗ್ರಂಥನೇ ಬರೆದಿಲ್ಲ, ಬರೆದಿದ್ರೆ ಉಪಲಬ್ಧಿನೂ ಇಲ್ಲ. ಅವರು ಆಶ್ರಮ ಗುರುಗಳು, ಗ್ರಂಥನೇ ಬರಲಿಲ್ಲ. ಅಕ್ಷೋಭ ತೀರ್ಥರ ಗ್ರಂಥಗಳು ಅಂತ ಉಪಲಬ್ಧಿನೇ ಇಲ್ಲ ಇವತ್ತು. ಇವ್ರು ನೋಡಿದ್ರೆ ಎಷ್ಟೊಂದು ಗ್ರಂಥ ಬರೆದಿದ್ದಾರೆ ಟೀಕಾರ. ಯಾಕೆ ಹಿಂಗೆ ಅಂದ್ರೆ ಭಗವಂತ ಯಾರ್ಯಾರಿಗೆ ಎಷ್ಟೆಷ್ಟು ಹೇಳಿರ್ತಾರೋ ಅಷ್ಟೇ ಅಷ್ಟು ಕೆಲಸ ಮಾಡ್ಕೊಂಡು ಹೊರಟುಬಿಡ್ತಾರೆ. ಅದಕ್ಕೇನೆ ಬರೀತಾರೆ, ಸಂತತ ಪಾಲಿಸುತ್ತಲಿ ಪೃಥ್ವಿ ಮೇರೆವ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ನಿಮ್ಮನ್ನು ಸೇವೆ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಅವರನ್ನು ರಕ್ಷಣೆ ಮಾಡ್ತಾ ಭೂಮಿಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಹೇ ಜಯತೀರ್ಥ ಸದ್ಗುಣ ಗಣ ಭರಿತ ಏನ್ ಮಾಡಿದವರು? ಶ್ರೀಮಧ್ವಮತ ವಾರಿದಿ ನಿಜ ಸೋಮ ಅಗಣಿತ ಸನ್ನ ಹಿಮ ಆ ಮಹಾಭಕ್ತಾರ್ತಿಹ ನಿಷ್ಕಾಮ ಮುನಿ ಸಾರ್ವಭೌಮ ರಾಮ ಪದಚ್ಚಕ ಈ ಮಹಿಸುರನು ಪ್ರೇಮದಿ ಸಲಹುವ ಕಾಮಿತ ಫಲದ ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣಗಣ ಭರಿತ. ನೀ ಹೆಂಗೆ ಬೇಕಾದ್ರೆ ದೇವನಾಮ ರಾಗದಲ್ಲಿ ಹೇಳ್ಬೋದ್ರಿ, ಆ ರಾಗ ನಿಮಗೆ ಮನಸ್ಸಿಗೆ ಸಂತೋಷ ಕೊಡ್ಬೇಕಷ್ಟೇ. ನೀ ಹೆಂಗಾರ ಹೇಳಿ ನಿಮಗೆ ಸಂತೋಷ ಆಗಬೇಕು ಆ ದೇವನಾಮ ಕೇಳಿದಾಗ. ರಾಮ ಪದಾರ್ಚಕ ಈ ಮಹಿಸುರರನು ಪ್ರೇಮ ದಿಪಾಲಿಪ ಕಾಮಿತ ಫಲದ ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣ ಗಣ ಭರಿತ. ಶ್ರೀಮದ್ವಮತ ವಾರಿದಿ ನಿಜ ಸೋಮ ನಮ್ಮನ್ನೇ ಹೇಳಿದ್ರಿ. ಮಧ್ವಮತ ಅನ್ನೋದೇ ಕ್ಷೀರ ಸಮುದ್ರ. ಆ ಸಮುದ್ರದಲ್ಲಿ ಚಂದ್ರ ಹೇಗೆ ಬಂದ? ಶಶಾಂಕ ಸೋದರಿ ಅಂತ ಹೆಸರು ಲಕ್ಷ್ಮೀದೇವಿಗೆ, ಅಂದರೆ ಚಂದ್ರನ ಸೋದರಿ.
ಇಬ್ಬರೂ ಸಮುದ್ರದಿಂದ ಬಂದಿರೋದ್ರಿಂದಲೇ ರಮಾದೇವಿಗೆ ಶಶಾಂಕ ಸೋದರಿ ಅಂತ ಹೆಸರು. ಮೊದಲು ಚಂದ್ರ ಬಂದ, ಆಮೇಲೆ ಲಕ್ಷ್ಮೀದೇವಿ ಬಂದು, ಅದಕ್ಕೆ ಚಂದ್ರನ ಸಹೋದರಿ ಅಂತ ಕರೆದಿದ್ದಾರೆ. ನಂಬಿದೆ ನಿನ್ನ ಪಾದಾಂಬುಜಯುಗಳವ ಕಂಬು ಕಂದರಿ ಕನಕಾಂಬರದಾರಿಣಿ ಬೆಂಬಲ ಬೀಯ ವಿಳಂಬವ ಮಾಡವೆ ಅಂಬೋರು ಹೇ ಕ್ಷಣೆ ಲಂಬಾಲಕೆ ಜಗದಂಬಾ ಪೊರೆಗೆ ಸತತ ಅಂಬೋರು ಹೇ ಕ್ಷಣೆ. ಪ್ರಸಂತಿತ್ರ ಬರೆದೇ ಶಶಾಂಕ ಸೋದರಿ ಆತಂಕವ ಬಿಡಿಸಿ ಅಂತ ಬರೀತಾರೆ. ಅಂದ್ರೆ ಕ್ಷೀರಸಮುದ್ರ ಕಾಲದಲ್ಲಿ ಒಂದು ರೂಪದಿಂದ ಚಂದ್ರ ಬಂದ, ಚಂದ್ರ ಬೇಕಾದಸರ ಬೇರೆ ರೀತಿಯಲ್ಲಿ ಹುಟ್ಟಿದ್ದಾನೆ. ಚಂದ್ರ ಮಾಮನ ಸೋಜಾತ ಅನ್ನತ್ತೆ ಪುರುಷ ಸೂಕ್ತ. ಅತ್ರಿಗೋತ್ರ ಉದ್ಭವ, ಅತ್ರಿ ಋಷಿಗಳಿಂದ ಒಂದ್ಸಲ ಉತ್ಪನ್ನ ಆಗಿದ್ದಾನೆ ಚಂದ್ರ. ಅಲ್ಲಿಗೆ ಕೂಡ ನಾವು ಹೇಳ್ತೀವಿ ಅತ್ರಿಗೋತ್ರ ಸಮುದ್ಭವ, ಅತ್ರಿ ಋಷಿಗಳಿಂದ ಉತ್ಪನ್ನರಾಗಿರ್ತಕ್ಕಂಥವರು ಚಂದ್ರ. ಬ್ರಹ್ಮದೇವರಿಗೆ ಅವತಾರ ಇಲ್ಲ ಅಂತ ಹೇಳಿ ಚಂದ್ರ ಹುಟ್ಟುಬಿಟ್ಟಾವ ತ್ರಿಮೂರ್ತಿಗಳಿಂದ. ಚಂದ್ರನ ಒಳಗೆ ಬ್ರಹ್ಮದೇವರಿದ್ದರು, ದುರ್ವಾಸರಾಗಿ ರುದ್ರದೇವರು ಬಂದರು, ದತ್ತನಾಮಕನಾಗಿ ಪರಮಾತ್ಮ ಬಂದ, ಚಂದ್ರ ಉತ್ಪನ್ನನಾದ, ಅತ್ರಿ ಋಷಿಗಳ ಮಗನಾಗಿ, ಹೀಗೆ ದೇವತೆಗಳಿಗೆ ನಾನಾ ರೀತಿಯಲ್ಲಿ ಉತ್ಪತ್ತಿ. ಕ್ಷೀರ ಸಮುದ್ರದಿಂದ ಒಮ್ಮೆ ಉತ್ಪನ್ನನಾದ ಚಂದ್ರ. ಅಲ್ಲಿ ಹೆಂಗೆ ಕ್ಷೀರ ಸಮುದ್ರದಿಂದ ಚಂದ್ರ ಉತ್ಪನ್ನನಾದ, ಮತ್ವ ಸಿದ್ಧಾಂತ ಅನ್ನೋ ಕ್ಷೀರ ಸಮುದ್ರದಿಂದ ಉತ್ಪನ್ನನಾದ ಚಂದ್ರ ಇವರು. ಜಯತೀರ್ಥರು ಶ್ರೀಮತ್ವಮತ ವಾರಿದಿ ನಿಜ ಸೋಮ ಅಗಣಿತ ಸನ್ಮಹಿಮ. ಆ ಪದ ಪ್ರಯೋಗ ನೋಡ್ರಿ, ಅಲ್ಲಿ ಅತಿ ಸದ್ಭಕುತಿರಿ ಅಗಣಿತ, ಗಣಿತ ಅಂದ್ರೆ ಎಣಸೋದು, ಅಗಣಿತ ಅಂದ್ರೆ ಎಣಸಕ್ಕಾಗದೇ ಇರೋದು. ಸನ್ಮಹಿಮ, ಸನ್ಮಹಿಮ ಅಂದ್ರೆ ಸತ್ ಮಹಿಮೆ, ಎಲ್ಲರೂ ತೋರಿಸ್ತಾರೆ, ಬೇರೆಯವರು ತೋರಿಸ್ತಾರೆ ಮಹಿಮೆ, ಇನ್ನು ಜಾಸ್ತಿ ತೋರಿಸ್ತಾರೆ. ನೀವು ಮಹಿಮೆ ನೋಡಿಕೊಂಡು ಅವರನ್ನ ಸೇವೆ ಮಾಡಿಕೊಂಡೋದ್ರೆ ಅಥವಾ ಅವರನ್ನ ಹಿಂಬಾಲಿಸಿದ್ರೆ ಬಹಳ ಡೇಂಜರ್. ಮಹಿಮ ಎರಡು ರೀತಿಯಲ್ಲೂ ತೋರಿಸ್ತಾರೆ. ಅದಕ್ಕೆ ಜಯತೀರ್ಥರು ತೋರಿಸುವ ಮಹಿಮೆ ಅಥವಾ ಮಹಿಮೆ ಸಾಲದೆ ಅಂತ ಶ್ರೀಪಾದರಾಜರು ತೋರಿಸುವ ಮಹಿಮೆ, ಅದು ಸನ್ಮಹಿಮೆ, ಸತ್ಮಹಿಮೆ, ಸನ್ಮಹಿಮ. ಏನ್ ಸನ್ಮಹಿಮ ಅಂದ್ರೆ ಭಗವಂತನ ಅನುಗ್ರಹದಿಂದ ತೋರಿಸುವ ಮಹಿಮೆ ಅದು. ಯಾವುದೋ ವಾಮಮಾರ್ಗದಿಂದ ದುಷ್ಟ ಶಕ್ತಿಗಳನ್ನು ವಶೀಕರಿಸಿಕೊಂಡು ಮಂತ್ರವಾದಿಗಳು ಮಾಡೋ ಹಂಗೆ ಮಹಿಮೆ ತೋರಿಸಿದ್ದಲ್ಲ. ಅಪರೋಕ್ಷೀಕೃತ ಶ್ರೀಶ ಸಮುಪೇಕ್ಷಿತ ಭಾವಜ ಅಪೇಕ್ಷಿತ ಪ್ರದಾತ ಅನ್ನೋ ರಾಘವೇಂದ್ರ ಅನ್ನ ವಿದ್ಯತೆ ಕಮಲಾನಾಥ ಪ್ರಸಾದೋದಯಾತ್. ನೋಡಿ ರಾಯರ ಮಹಿಮೆಯೂ ಅಷ್ಟೇ, ಕಮಲಾನಾಥ ಇದನ್ನಲ್ಲ ಲಕ್ಷ್ಮೀಪತಿ, ಅವನ ಪ್ರಸಾದದಿಂದ ಅನುಗ್ರಹದಿಂದ ಹುಟ್ಟಿದ ಮಹಿಮೆ ಇದು. ಸನ್ಮಹಿಮ ಅಂದ್ರೇನು ಗೊತ್ತಾ, ಭಗವಂತನ ಅನುಗ್ರಹದಿಂದ ಯಾರು ಅನುಗ್ರಹವನ್ನು ಸಂಪಾದಿಸಿಕೊಂಡು ಯಾರು ಮಹಿಮೆ ತೋರಿಸ್ತಾರಲ್ಲ, ಈ ಮಹಿಮೆ ನಮಗೆ ಅನುಕೂಲ ಆಗುತ್ತೆ, ತೊಂದರೆ ಮಾಡೋದಿಲ್ಲ. ಮಂತ್ರವಾದಿಗಳನ್ನು ಮಾಡಿ ವಾಮ ಮಾರ್ಗದಲ್ಲಿ ಯಾರು ದುಷ್ಟಶಕ್ತಿಗಳನ್ನು ವಶಪಡಿಸಿಕೊಂಡು ಮಹಿಮೆ ತೋರಿಸ್ತಾರಲ್ಲ, ಇದು ಯಾವತ್ತಿದ್ರೂ ಡೇಂಜರ್. ತಾತ್ಕಾಲಿಕವಾಗಿ ಇದು ಸುಖ, ಆದರೆ ಮುಂದೆ ಮಹಾ ಡೇಂಜರ್. ನಾ ಕತೆ ಹೇಳಿದ್ದೆ ಒಂದ್ಸಲ ಜ್ಞಾಪಿಸ್ತೀನಿ ನೋಡಿ. ವಾದಿರಾಜರ ಕಾಲದಲ್ಲಿ ಸಂಚಾರಕ್ಕೆ ಬಂದಾಗ ವಾದಿರಾಜರು ಒಬ್ಬ ಗೃಹಸ್ಥ ಬಂದು ನನಗೆ ಸಂತಾನ ಆಗಬೇಕು ಮಂತ್ರಾಷ್ಟ್ರ ಕೊಡಿ ಅಂತ. ಅವನನ್ನು ನೋಡಿದ್ರು ವಾದಿರಾಜರು. ಅವ್ರು ವಾದಿರಾಜರು ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಹಿಂದಿನ ಹಿಸ್ಟ್ರಿ, ಜನ್ಮದ ಹಿಸ್ಟ್ರಿ ಎಲ್ಲ ಗೊತ್ತಾಗುತ್ತೆ ಅವರು. ಇಲ್ಲಪ್ಪ, ನಿಮಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯ ಇಲ್ಲ ಅಂದ್ರು. ಇಲ್ಲ, ನಿಮ್ಮ ಸಂತಾನ ಭಾಗ್ಯ ಇಲ್ಲ, ಇಲ್ಲ ಏನಾದರೂ ಮಂತ್ರಾಕ್ಷೆ ಮಂತ್ರಾಕ್ಷೆ ಕೊಟ್ಟು ಅನುಗ್ರಹ ಮಾಡಿ ನಿಮಗೆಲ್ಲ, ಇಲ್ಲ ನಿಮ್ಗೆ ಸಂತಾನ ಭಾಗ್ಯ ಇಲ್ಲ, ಹಂಗೆ ಬಲವಂತವಾಗಿ ಸಂತಾನ ಮಾಡಿದ್ರೆ ತೊಂದರೆ ಆಗುತ್ತೆ, ಬೇಡ ಅಂದ್ರೆ ಹೊರಟೋದು. ಅದೇ ಗೃಹಸ್ಥನ ಮನೆಗೆ ಒಬ್ಬ ಮಂತ್ರವಾದಿ ಬಂದ, ಅವನಿಗೂ ನಮಸ್ಕಾರ ಮಾಡ. ನೋಡ್ರಿ, ಇವರು ಕೆಲಸ ಆಗಬೇಕು ಅಂತ ಯಾರ ಕಾಲಿಗೆ ಬೇಕಾದರೂ ಬೀಳ್ತೀವಲ್ಲ, ಇದೇ ಡೇಂಜರ್. ಅವನಿಗೆ ಸಂತಾನ ಆಗಬೇಕಾಯ್ತು, ಆ ಮಂತ್ರವಾದಿ ಕರೆಸ್ದ, ನಮಸ್ಕಾರ ಆಗ, ಜೈ ಕಾಳಭೈರವಿ, ಏನ್ ಬೇಕು ಅಂತ, ನಂಗೆ ಸಂತಾನ ಆಗಬೇಕು ಅಂತ. ಅಷ್ಟೇ ತಾನೇ ಇಲ್ಲ, ಕೊಟ್ಟ ಒಂದಷ್ಟು ಬೂದಿ ತಗೋ ಆಗತ್ತೆ ಅಂತ.
ಮಗು ಹುಟ್ಟು ಬಿಡ್ತು, ಮಗು ಹುಟ್ಟು ಬಿಡ್ತು ಆಯ್ತು. ಅವನು ಬೇಕಾದ ಸನ್ಮಾನ ಮಾಡಿ ಕಳಿಸ್ದ. ಇನ್ನೊಂದ್ಸಲ ಬಂದರು ವಾದರಾಜರು ಅದೇ ಗ್ರಾಮಕ್ಕೆ ಸಂಚಾರ ಮಾಡಿ. ಇವರಿಗೆ ಈ ಗೃಹಸ್ಥರಿಗೆ ದುರಹಂಕಾರ, ಏನ್ ನನ್ನ ಸಂತಾನ ಭಾಗ್ಯ ಇಲ್ವಂತ ಏನೋ ಹೇಳ್ಬಿಟ್ಟು ಹೊಟ್ಟೋದ್ರು. ಇಲ್ಲಿ ನೋಡ್ರಿ, ಏ ನಮಸ್ಕಾರ ಮಾಡೋ ಗುರುಗಳಿಗೆ, ಅವ್ನು ತೋರಿಸ್ಬೇಕಲ್ಲ ಇವ್ನು ನನ್ನ ಮಗ ಅಂತ. ಏ ಮಾಡೋ ಗುರುಗಳು ನಮಸ್ಕಾರ ಮಾಡೋ, ಅವ್ನು ನಮಸ್ಕಾರ ಮಾಡೋ. ನೋಡಿ ನಾನು ನಿಮ್ಮನ್ನು ಕೇಳಿದ್ದೆ ಸಂತಾನ ಭಾಗ್ಯ ಕೊಡಿ ಅಂತ, ನಿಮ್ಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯ ಇಲ್ಲ ಅಂದ್ಬಿಟ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಕೋಸು ಅಂದ. ಹೌದೇನಪ್ಪ ಅಂದ್ರು ವಾದರಾಜರು. ಹ್ಞೂ, ಕೈಯಲ್ಲಿ ತೀರ್ಥ ತಗೊಂಡ್ರು, ಆ ಕೂಸಿನ ಮೇಲೆ ಪ್ರೋಕ್ಷಣೆ ಮಾಡಿದ್ರು. ಅದೊಂದು ದೊಡ್ಡ ಭೂತ ಆಗಿ ನಿಂತು, ಆ ಭೂತವನ್ನೇ ಕೇಳಿದ್ರು, ಯಾರು ನೀನು? ಆಗ ಆ ಭೂತ ಹೇಳಿದ್ರು, ಆ ಮಂತ್ರವಾದಿ ಇದಾನಲ್ಲ ಅವನೇ ನನ್ನನ್ನು ಕಳಿಸಿರೋದು. ಒಂದು ಸ್ವಲ್ಪ ದಿನ ಶಿಶು ರೂಪದಲ್ಲಿ ಇವರ ಹತ್ರ ಇದ್ದು ಆಮೇಲೆ ಇವನ್ನ ಕೊಂದು ಬಿಟ್ಟು ಬಾ ಅಂತ ಕಳಿಸಿದೆ ಅಂತ ಹೇಳಿದ್ರು. ಆ ಭೂತನೇ ಮಾತಾಡ್ತು, ಹೇಳವಂಗೆ ಹೇಳ ಇಷ್ಟು ಹೇಳ್ದ, ನಾನು ನಿಜವಾದ ಕೂಸಲ್ಲ, ನಾನು ಭೂತ, ಶಿಶುವಿನ ರೂಪದಲ್ಲಿ ಬಂದಿದ್ದೀನಿ, ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಇವರಿಬ್ಬರನ್ನು ತಿಂದುಬಿಟ್ಟು ಹೊಟ್ಟೋಗ್ತೀನಿ ಅಂತ ಕೇಳಿದ್ರು ಅವರು ವಾದರಾಜ. ನೋಡಿ ಇಂಥ ಮಹಿಮೆ ತೋರಿಸ್ತಾರಲ್ಲ ಜಯತೀರ್ಥರು, ಎಂಥ ಮಹಿಮೆ ಆಗೋದು, ಯಾವ ಕಾಲಕ್ಕೂ ಕೂಡ ಅದು ಮೋಕ್ಷ ಪರ್ಯಂತ ಅನುಗ್ರಹ ಆಗುತ್ತೆ. ಇವತ್ತು ಜಯತೀರ್ಥರು ಅನುಗ್ರಹ ಮಾಡಿದ್ದಾರೆ ಅಂದರೆ ಐಹಿಕ ಬಲವನ್ನು ಕೊಡ್ತಾರೆ ಇಲ್ಲ ಅಂತಲ್ಲ, ಇಲ್ಲೂ ಸುಖ ಕೊಡ್ತಾರೆ. ಅದು ಕಡೆಗೆ ಮೋಕ್ಷವನ್ನು ತಗೊಂಡೋಗಿ ಎಂಟೆಂಟಿಗೆ ನಮ್ಮನ್ನು ತಲುಪಿಸುತ್ತದೆ. ಎಲ್ಲೂ ತೊಂದರೆ ಮಾಡಲ್ಲ, ಎಲ್ಲೂ ತೊಂದರೆ ಮಾಡಲ್ಲ, ಸೈಡ್ ಎಫೆಕ್ಟ್ಸ್ ಇಲ್ಲ. ಇದು ಮಹಿಮೆ ಇವ್ರದ್ದೆಲ್ಲ, ಈ ಫಲ ಈ ಪರಂಪರೆಯಲ್ಲಿ ಬಂದವ್ರದ್ದು. ಇದು ಕಮಲಾನಾಥ ಪ್ರಸಾದ ಎಲ್ಲಿಂದ ಬಂದಿರುತ್ತೆ, ಅಲ್ಲಿ ಏನು ಡೇಂಜರ್ ಇಲ್ಲ. ಅಗಣಿತ ಸನ್ನ ಹಿಮ ಆ ಮಹಾಭಕ್ತಾರ್ತಿಯ ನಿಷ್ಕಾಮ, ಎಲ್ಲ ಆ ಅರ್ಥಿ ಇಲ್ಲಿ ದುಃಖ, ಎಲ್ಲರ ದುಃಖವನ್ನು ಪರಿಹಾರ ಮಾಡ್ತಾರೆ ಟೀಕಾರ. ಆದರೆ ಅವರು ಏನು ಅಪೇಕ್ಷೆ ಪಡಲ್ಲ, ನಿಷ್ಕಾಮ, ನಮ್ಮಿಂದ ಏನು ಅಪೇಕ್ಷೆ ಪಡದೆ ಎಲ್ಲ ಭಕ್ತರ ಮಹಾಭಕ್ತರ ಅರ್ಥಿಹ ದುಃಖವನ್ನು ಪರಿಹಾರ ಮಾಡತಕ್ಕಂಥ ಮಹಾನುಭಾವರು ನಿಷ್ಕಾಮ. ವೈರಾಗ್ಯಕ್ಕೆ ಇನ್ನೊಂದು ಹೆಸರು ಅಂದರೆ ಟೀಕಾ ಕೊಡ್ತಾರ, ಮಹಾವೈರಾಗ್ಯ ಶಾಲೆಗಳು. ಅವರ ಕಥೆಯನ್ನು ನಾವು ನೋಡಿದ್ದೀವಿ, ಚರಿತ್ರೆಯನ್ನು. ಮುನಿ ಸಾರ್ವಭೌಮ ನಾವು ಹೇಳಿದ್ದೀವಿ ನೋಡಿ, ಅಲ್ಲಿ ಯತಿ ಕುಲ ಮುಕುಟ, ಇಲ್ಲಿ ಮುನಿ ಸಾರ್ವಭೌಮ ಅಂತ. ಅವ್ರ ಯತಿಗಳು ಹೌದು, ಮುನಿಗಳು ಹೌದು, ಜಯತೀರ್ಥರು ಹೌದು, ಎಲ್ಲ ಒಪ್ಪೇ ಆಗುತ್ತೆ ಅವ್ರಿಗೆ. ಅದೇ ಮೂರ್ಮೂರು ಹೆಸರು ಬೇಕು, ನಾನು ಈಗಾಗಲೇ ಅದರ ಅರ್ಥ ಹೇಳ್ಬಿಟ್ಟಿದ್ದೀನಿ. ಎಲ್ಲ ಇದೆ ಅವರಲ್ಲಿ, ಪ್ರಯತ್ನಶೀಲರು, ಪಾಪ ಪರಿಹಾರಕರು, ಮನನಶೀಲರು. ಮುನಿ ಸಾರ್ವಭೌಮ ರಾಮ ಪದಾರ್ಚಕ ಈ ಮಹಿಸುರನು ಪ್ರೇಮ ದೀಪಾಲಿಪಕಾನಿತ ಫಲದ ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣ ಗಣ ಭರಿತ ರಾಮ ಪದಾರ್ಚಕ ಈ ಮಹಿಸುರನು ಪ್ರೇಮ ದೀಪಾಲಿಪಕಾನಿತ ಫಲದ. ಎಷ್ಟು ಚೆನ್ನಾಗಿ ರಾಮ ಪದಾರ್ಚಕ, ಅದನ್ನೇ ನಾನು ಹೇಳ್ತಿದ್ದು ಅಂತ. ಸನ್ಮಹಿಮ ರಾಮ ಪದಾರ್ಚಕ ಅಗಣಿತ ಸನ್ಮಹಿಮ ರಾಮ ಪದಾರ್ಚಕ ಈ ಮಹಿಸುರರನು ಪ್ರೇಮ ದೀಪಾಲಿಪಕಾಮಿತ ಫಲದ. ನೀವೇನೇನು ಅಭಿಷ್ಟಪಟ್ಟು ಕೇಳ್ತೀರ ಎಲ್ಲ ಕೊಡ್ತಾರೆ, ಅಷ್ಟು ಸಾಮರ್ಥ್ಯ ರಾಮ ಪದಾರ್ಚಕ. ರಾಮದೇವರ ಪಾದವನ್ನು ಅರ್ಚನೆ ಮಾಡ್ತಾರೆ ಅಂತ ಮೇಲ್ನೋಟಕ್ಕೆ ಅರ್ಥ ಅದು, ಅಷ್ಟೇ ಅರ್ಥ ಅಲ್ಲ. ರಾಮ ಅನ್ನೋದು ಉಪಲಕ್ಷಣ, ರಾಮ ಅನ್ನೋದು ಭಗವದ್ ರೂಪ. ಇವೆಲ್ಲ ಕಡೆ ಹೀಗೆ ಚಿಂತನೆ ಮಾಡಬೇಕು ಅಂತ ಒಂದೊಂದೇ ಹೇಳಿರ್ತೀನಿ ಅಷ್ಟೇ. ನಾನು ಈ ಹರಿಕಥಾಮೃತ ಸಾರದಲ್ಲಾಗಲಿ ಲಕ್ಷ್ಮೀ ಶೋಭಾನೆಯಲ್ಲಾಗಲಿ ಒಂದು ರೂಪ ಎಲ್ಲಿ ಬರುತ್ತೋ ಆ ರೂಪದಿಂದ ಏನ್ ಕೆಲಸ ಮಾಡಿದ್ದಾನೆ ಅಂತ ಬರುತ್ತೋ ಅದನ್ನ ಉದಾಹರಣೆ ಅಥವಾ ಉಪಲಕ್ಷಣ ಅಂತ ಇಟ್ಕೊಂಡು ಆ ರೂಪಗಳ ಎಲ್ಲ ರೂಪಗಳ ಎಲ್ಲ ಕೆಲಸವನ್ನ ಅದೊಂದೇ ವಾಕ್ಯದಿಂದ ಚಿಂತನೆ ಮಾಡಬಹುದು. ಎಲ್ಲಿ ರಾಮದೇವರ ಮಹಿಮೆಯನ್ನು ಹೇಳುವಾಗ ಒಂದು ಹೇಳಿರ್ತೀರ, ಕೃಷ್ಣನ ಮಹಿಮೆಯನ್ನು ಹೇಳುವಾಗ ಒಂದು ಹೇಳಿರ್ತೀರ, ಆ ಕೃಷ್ಣ ಶಬ್ದಕ್ಕೆ ವೇದವ್ಯಾಸ ಅಂತ ಅರ್ಥ ಮಾಡಿ, ಹರಿಗ್ರೀವ ಅಂತ ಅರ್ಥ ಮಾಡಿ, ರಾಮ ಅಂತ ಅರ್ಥ ಮಾಡಿ, ಮತ್ಸ್ಯ ಕೂರ್ಮ ಅಂತ ಅರ್ಥ ಮಾಡಿ. ಯಾಕೆಂದ್ರೆ ಅದೆಲ್ಲ ಅಭೇದ, ಅದು
ಆ ಎಲ್ಲ ಕಾರ್ಯಗಳನ್ನು ಕೂಡ ಅದಕ್ಕೆ ಜೋಡಿಸ್ಕೊಂಡ್ರೆ ಎಲ್ಲ ಅವತಾರಗಳನ್ನು ಚಿಂತನೆ ಮಾಡಬಹುದು. ರಾಮ ಪದಾರ್ಚಕ, ಈಗ ರಾಮ ಶಬ್ದಕ್ಕೆ ಏನು ಗೊತ್ತಾ, ಲೋಕರಮಣತ್ವಾತ್ ರಾಮ ಆಚಾರ್ಯರು ಸಜ್ಜನರನ್ನ ಸಂತೋಷ ಪಡಿಸೋದ್ರಿಂದ ಅವರಿಗೆ ರಾಮ ಅಂತ ಹೆಸರು. ಸಜ್ಜನರನ್ನ ಸಂತೋಷ ಪಡಿಸಿದ ಅವತಾರ ಯಾವುದು ಅಂದ್ರೆ ವೇದವ್ಯಾಸ ದೇವರ ಅವತಾರ. ವೇವಾದಿಗಳ ನಿರ್ನಾಮ ಮಾಡಿದ ಸಾಧುವಂದಿತ ಬಾದರಾಯಣ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರ್ತಿಯೇ ಸರ್ವೇಶ. ರಾಮಶಬ್ದಕ್ಕೆ ಲೋಕರಮಣ ಅಂದ್ರೆ ಸಜ್ಜನರನ್ನ ಸಂತೋಷ ಪಡಿಸುವುದು ಅಂತ. ಸಜ್ಜನರನ್ನ ಸಂತೋಷ ಪಡಿಸುವುದು ಯಾವುದು, ವೇದವ್ಯಾಸ ಅವತಾರ. ಆ ವೇದವ್ಯಾಸ ದೇವರಿಂದ ರಚಿತವಾದದ್ದು ಯಾವುದು, ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದಲ್ಲಿ ಇರೋದೆಷ್ಟು, 16 ಪಾದ. ಆ ಪಾದವನ್ನು ಹಿಂಗೆ ಹೇಳ್ತಾ ಇದ್ದಾರೆ, ರಾಮ ಪದಾರ್ಚಕ ವೇದವ್ಯಾಸ ದೇವರಿಂದ ರಚಿತವಾದ 16 ಪಾದಗಳನ್ನ ಒಳಗೊಂಡ ಬ್ರಹ್ಮಸೂತ್ರವನ್ನ ಅರ್ಚಕ, ಅದನ್ನ ಪೂಜೆ ಮಾಡುವುದು ಅಂದ್ರೇನು, ಸದಾ ಮನಸ್ಸಿನಲ್ಲಿ ಧ್ಯಾನ ಮಾಡುವುದು. ರಾಮ ಪದ ಅರ್ಚಕ, ಅದಕ್ಕೆ ಅವರು ನ್ಯಾಯಸುಧಾದಿ ಗ್ರಂಥಗಳನ್ನು ರಚನೆ ಮಾಡಿದ್ರು. ರಾಮ ಪದ ಅರ್ಚಕ ಈ ಮಹಿಸುರನು ಪ್ರೇಮ ದೀಪಾಲಿಪ ಕವಿತ ಫಲದ ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣ ಗಣ ಭರಿತ. ಇದೊಂದು ನೋಡಿ ಏನ್ ಗುಣ ಅವರಲ್ಲಿ ಅಂದ್ರೆ ಶಿಷ್ಯ ವಾತ್ಸಲ್ಯ ಭಕ್ತ ವಾತ್ಸಲ್ಯ ಅನ್ನೋದು ದೊಡ್ಡ ಗುಣ ಯತಿಗಳಲ್ಲಿ. ಅವರೆಲ್ಲ ತುಂಬಾ ದೊಡ್ಡವರು, ದೇವತಾ ವರ್ಗಕ್ಕೆ ಸೇರಿದವರು ಅಥವಾ ಋಷಿಗಳ ವರ್ಗಕ್ಕೆ ಸೇರಿದವರು, ನಾವು ಅಲ್ಲಿಯಿಂದ ಕೆಳಗಡೆ ಇರೋರು ಮನುಷ್ಯರು. ಆದರೂ ಕೂಡ ಅಷ್ಟು ಮೇಲೆ ಇದ್ದವರು ಕೂಡ ನಮ್ಮ ಭೂಮಿಗೆ ಬಂದು ನಮ್ಮ ದೇಶಕ್ಕೆ ಬಂದು ನಮ್ಮ ಕಣ್ಣಿಗೆ ಕಾಣಿಸಿಕೊಂಡು ಆಗಿರ್ತಕ್ಕಂಥವರಿಗೆ ಉಪದೇಶ ಮಾಡಿರೋದಿದೆಯಲ್ಲ, ಇದು ದೊಡ್ಡ ಕಾರುಣ್ಯ. ವಾದರಾಜರು ಬರೀತಾರೆ, ಹೈ ಪೋಸ್ಟಲ್ಲಿರೋರು ಕೆಳಗಡೆ ಬಂದು ಸಾಮಾನ್ಯ ಜನರ ಜೊತೆ ಬೆರಿಬೇಕಾದ್ರೆ ತುಂಬ ಕರುಣೆ ಇರಬೇಕು. ಗಂಗಾ ನದಿಯನ್ನು ವರ್ಣನೆ ಮಾಡುವಾಗ ತೀರ್ಥ ಪ್ರಬಂಧದಲ್ಲಿ ವಾದರಾಜರು ಈ ಟೆಕ್ನಿಕ್ ಉಪಯೋಗಿಸ್ತಾರೆ. ನಮಗೆ ಟೆಕ್ನಿಕ್ ಮುಖ್ಯ. ಅಲ್ಲಿ ಏನು ವಾದರಾಜರು ಟೆಕ್ನಿಕ್ ಉಪಯೋಗಿಸ್ತಾರೆ ಅಲ್ಲಿ ಎಲ್ಲ ಕಡೆ ಅರ್ಥ ಆಗುತ್ತೆ. ಟೆಕ್ನಿಕ್ ಹೇಳ್ಕೊಟ್ಬಿಟ್ರೆ ಸಾಕು, ಎಲ್ಲ ಕಡೆ ಅರ್ಥ ಮಾಡಿಬಿಡ್ತೀರಾ ನೀವು. ಎಲ್ಲಿ ಇದ್ದಿದ್ದರು ಗಂಗಾ ನದಿ ಇದ್ದಿದ್ದು ಎಲ್ಲಿ, ಭಗವಂತನ ಪಾದದ ಆಶ್ರಯ ಪಡೆದವರು ಅಲ್ಲಿಂದಲೇ ಉತ್ಪತ್ತಿಯಾಗಿದ್ದರು. ಹರಿಪಾದೋದಕಾದರು ಭಗವಂತನ ಪಾದವನ್ನ ಹಿಡಿದವರು ಬರೋದೇ ಇಲ್ಲ ಬೇರೆ ಕಡೆ. ಅಂಥದ್ರಲ್ಲಿ ಭಗವಂತನ ಪಾದದ ಸಂಪರ್ಕ ಇರತಕ್ಕಂಥ ಗಂಗಾದೇವಿ ಅಲ್ಲಿಂದ ಹರಿದು ಬಂದಿದ್ದಾಳೆ ಇಲ್ಲಿ ನಮಗೋಸ್ಕರ. ಒಳ್ಳೆ ಪೋಸ್ಟಲ್ಲಿ ಇರೋರು ಕೆಳಗಿಳಿದು ಬಿಡಿ ಅಂದ್ರೆ ಇಲ್ಲ ಅಂತ, ಒಳ್ಳೆ ಜಾಗದಲ್ಲಿ ಕೆಲಸ ಸಿಕ್ಕಿದೆ ಬಿಡ್ತೀರ ನೀವು. ಕಡಿಮೆ ಸಂಬಳದವ್ರು ಬೇಕಾದ್ರೆ ಮೇಲಿನ ಸಂಬಳಕ್ಕೆ ಹೋಗ್ತಾರೆ, ಇನ್ನು ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅಂದ್ರೆ ಒಳ್ಳೆ ಸಂಬಳ ಕೊಡೋರಿಗೆ ಸ್ವಲ್ಪ ಕಡಿಮೆ ಸಂಬಳ ಕೊಡ್ತೀವಿ ಬರ್ತೀರಾ ಅಂದ್ರೆ ಬರ್ತಾರ. ಯಾಕೆ, ನಮಗೆ ಕರುಣೆ ನಿರ್ಣಯ ಏನಿಲ್ಲ, ನಮ್ಗೆ ದುಡ್ಡು ಬೇಕು. ಅವರೆಲ್ಲ ಹಂಗಲ್ಲ ನೋಡಿ, ಭಗವಂತನ ಪಾದ ಸಿಕ್ಕಿದ್ರೆ ಸಾಕು, ನಾವೆಲ್ಲ ಕಾಯ್ತಾ ಇರ್ತೀವಿ. ಭಗವಂತನ ಪಾದ ತಾಕ್ತಾ ಇರುವ ಹೆಣ್ಣುಮಗಳು ಅವರು, ಭಗವಂತನ ಪಾದೋದಕ್ಕಾನೆ ಗಂಗಾ. ಭಗವಂತನ ಪಾದವನ್ನು ನಿತ್ಯ ಸ್ಪರ್ಶ ಮಾಡ್ತಾ ಇರ್ತಕ್ಕಂಥ ಮಹಾನುಭಾವಗಳು ಈ ಭೂಮಿಗೆ ಬಂದಿದ್ದಾರೆ. ವಾದರಾಜ ಹೇಳ್ತಾರೆ, ಏನ್ ಕಾರಣ ಅಂತ ಇದ್ದೀನಿ, ನಮ್ಮ ಮೇಲೆ ಎಷ್ಟು ಕರುಣೆ ನಿಮಗೆ. ಹಂಗೆ ಈ ಮಹಿಸುರನು ಪ್ರೇಮದಿ ಪಾಲಿಪ ಕವಿತ ಫಲದ ಯತಿ ಕುಲ ಮುಕುಟ. ಯಾವ ದೇವ್ರ ನಾಮ ತಗೊಂಡ್ವಿ, ಒಂದು 5 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ಬೋದು ಈ ದೇವ್ರ ನಾಮ. ಓಂ ಸ್ವಸ್ತೆ ಏನ್ಬಿಡೋದು, ಅದನ್ನು ವಿಶ್ಲೇಷಣೆ ಮಾಡಿದ್ರೆ ಒಂದು ವಾರ ಇದೇ ದೇವ್ರ ನಾಮ ಹೇಳ್ತೀನಿ ಬೇಕಾದ್ರೆ ಕೇಳಿ. ಇದೇ ಹೇಳ್ತೀನಿ, ಬೇರೆ ಬೇರೆ ಅರ್ಥ ಹೇಳ್ತೀನಿ, ದಿನಾಲು ಬೇರೆ ಬೇರೆ ಅರ್ಥ ಹೇಳ್ತೀನಿ. ಒಂದೇ ದೇವ್ರ ನಾಮ, ಒಂದೊಂದು ದಿವಸ ಒಂದಪ್ಪ. ಈಗ 7 ದಿವಸ 7 ದೇವ್ರ ನಾಮ ಹೇಳಿದ್ವಿ, ಇನ್ನೊಂದ್ಸಲ ಒಂದೇ ದೇವ್ರನಾಮ, 7 ದಿವಸ ಅದೇ ದೇವ್ರನಾಮ ಹೇಳುತ್ತೆ, ಬೇರೆ ಬೇರೆ ಅರ್ಥ ಹೇಳ್ತೀನಿ. ಅಲ್ಲಿರೋ ಶಬ್ದ ಏನು ಹೈಲೈಟ್ ಮಾಡುತ್ತೆ ಅಂತ ಅಂದ್ರೆ ನಾನು ಹೇಳ್ತೀನಿ ಅಂತ ನನ್ನ ಪಾಂಡಿತ್ಯ ಅಲ್ಲ, ಅದ್ರಲ್ಲಿ ಎಷ್ಟಿದೆ ಸ್ಟಫ್, ಅದ್ರಲ್ಲಿ ಎಷ್ಟಿದೆ ವಿಷಯ, ಒಂದೊಂದು ಶಬ್ದ. ಹಿಂಗೆ ಯಾರು ಚಿಂತನೆ ಮಾಡ್ತಾರಲ್ಲ, ಅತಿ ಸದ್ಭಕ್ತಿ, ಇವರಿಗೆ ಜಾಸ್ತಿ ಭಕ್ತಿ ಬರೋದು. ಅತಿ ಸದ್ಭಕ್ತಿ ಸತತ ಜನರ ಅತಿ ಸದ್ಭಕ್ತಿ ನುತಿಪ ಜನರ ಸಂತತ ಪಾಲಿಸುತ್ತಲಿ ಪೃಥ್ವಿಲಿ ಮೆರೆವ ರಾಮ ಪದಾರ್ಚಕ ಈ ಮಹಿಸುರರನು ಪ್ರೇಮದಿ ಪಾಲಿಪ ಕಾಮಿತ ಫಲದ.
ಯತಿ ಕುಲ ಮಕುಟ ಕಾಮಿತ ಪದ ದ ಅದನ್ನು ಕೊಡ್ತಾರ ಕಾಮಿತ ಏನು ಅಪೇಕ್ಷೆ ಪಟ್ಟಿದೆಯೋ ಪದ ಅದನ್ನು ದದಾತಿದ್ದ ಕೊಡುವವರು ಏನ್ ಬೇಕಾದ್ರೆ ಕೇಳಿದ್ರು ಜೈತೀರ್ಥರ. ಆದರೆ ಅವನು ತುಂಬಾ ಸಂತೋಷದಿಂದ ಕೊಡ್ತಾರಂತೆ, ಜ್ಞಾನ ಕೊಡ್ರಿ, ಭಕ್ತಿ ಕೊಡ್ರಿ, ನಿಮ್ಮಂತೆ ವೈರಾಗ್ಯ ಕೊಡ್ರಿ, ಗ್ರಂಥ ಓದೋ ಶಕ್ತಿ ಕೊಡ್ರಿ, ಹರಿಯ ಆಚಾರ್ಯರ ಗ್ರಂಥಗಳಲ್ಲಿ ಆಸಕ್ತಿ ಕೊಡ್ರಿ, ನೀವು ಹೆಂಗೆ ಆಸಕ್ತಿರೋ ನಮಗೂ ಕೊಡ್ರಿ ಅಂದರೆ ಬಹಳ ಬೇಗ ಕೊಟ್ಬಿಡ್ತಾರಂತವ್ರು. ನಿಮ್ಮ ಹತ್ರ ಇರೋ ಪದಾರ್ಥ ಕೇಳಿದ್ರೆ ಬೇಗ ಕೊಟ್ಬಿಡ್ತೀರಾ, ನೀವೇ ಅಂಗಡಿಯಿಂದ ತೊಗೊಂಡ್ಬರ್ಬೇಕು ಅಂತ ಪದಾರ್ಥ ಕೇಳಿದ್ರೆ ಇಲ್ಲ ಅಂದ್ಬಿಡ್ತೀರಾ ಅಥವಾ ಯಾವಾಗ ತಂದ್ಕೊಡ್ತೀನಿ ಅಂತೀರಾ. ನೋಡಿ, ಇರೋ ತಕ್ಷಣ ಕೇಳಿದ್ರೆ ಕೊಟ್ಬಿಡ್ತಾರೆ. ಯಾರ ಹತ್ರ ಯಾವ್ದು ಇರುತ್ತೋ ಅದನ್ನ ಬೇಗ ಕೇಳ್ಬೇಕು. ಆಚಾರ ಇರ್ತಾರೆ, ಮಡ್ಪಂಚೆ ಕೊಡ್ತೀರಾ ಅಂದ್ರೆ ತಕ್ಷಣ ಕೊಟ್ಬಿಡ್ತಾರೆ, ಒಂದೋ ಸುಬೀರು ತೆಗಿತಾರೆ ಕೊಟ್ಬಿಡ್ತಾರೆ. ನಂಗೆ ಸೂಟ್ ಬೇಕು ಅಂತ ಆಚಾರ್ಯ ಕೇಳಿದ್ರೆ ಅವ್ರು ಏನಿಂದ ತಂದ್ಕೊಡ್ತಾರೆ, ಅವ್ರು ಹಾಕೊತಾರ, ಅವ್ರು ಇಟ್ಕೊಂಡಿರ್ತಾರ. ನೋಡಿ, ಯಾರ ಹತ್ರ ಏನ್ ಕೇಳ್ಬೇಕು ಅನ್ನೋದು ಒಂದು ಜಾಣ್ಮೆ. ಅಂದ್ರೆ ಸಫಾರಿ ಡ್ರೆಸ್ ಇದೆ ಆಚಾರ್ಯ ನಿಮ್ಮ ಹತ್ರ ಅಂದ್ರೆ ಅವ್ರನ್ನ ಕೇಳಿದ್ರೆ ಹೋಗೋದನ್ನ. ನೋಡಿ, ಯತಿಗಳ ಹತ್ರ ನಾವು ಬೇರೆ ಕೇಳಿದ್ರೆ ಹಿಂಗೆ ಕೇಳ್ದಂಗೆ ಅಷ್ಟೆ, ಏನೋ ಬೇಜಾರು ಮಾಡ್ಕೊಂಡು ಕೊಡ್ತಾರೆ, ಏನು ಕೇಳ್ತಾರೆ ನನ್ನ ಹತ್ರ ಬಂದು ಅದೇ ಸಂತೋಷದಿಂದ ಕೊಡ್ತಾರ. ಯಾರನ್ನ ಏನು ಕೇಳಬೇಕು, ಯಾರ ಹತ್ರ ಏನು ಪ್ರಶ್ನೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕಲೆ. ಅದು ಹಂಗೆ ಕೇಳಬೇಕು, ಹಂಗೆ ಪ್ರಶ್ನೆ ಮಾಡಬೇಕು. ಕಾಮಿತ ಪದದ ಪ್ರೇಮದಿ ಪಾಲಿಪ ಕಾಮಿತ ಪ್ರೇಮದಿ, ನೋಡ ಶಬ್ದ ಅದು ಹೇಳ್ತಾ ಇದ್ದೆ ನಾನಲ್ಲ ಹೇಳ್ತಾ ಇರೋದು. ಪ್ರೇಮದಿ ಪಾಲಿಪ ಕಾಮಿತ ಪದದ ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣ ಗಣ ಭರಿತ. ಒಂದು ನುಡಿ ಆಗ್ತಿದ್ವು ಅಂತ, ಇನ್ನ ಎರಡು ನುಡಿ ಇದೆ, ಅದೆಲ್ಲ ಹೇಳಕ್ಕೋಗಲ್ಲ. ಆಮೇಲೆ ಅವ್ರು ಹೇಳಿದ್ರು ಒಂದು ಸುಧಾ ಅನುವಾದ ಮಾಡಿದ್ರು ಒಂದು ಅಧಿಕಾರ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ಬಿಟ್ಟು ಅದನ್ನ ಮುಗಿಸ್ತೀನಿ. ಇಲ್ಲಿ ಇನ್ನೊಂದು ನುಡಿಲಿ ಏನ್ ಮಾಡ್ತಾರೆ, ಮಧ್ವ ಮುನಿಗಳ ಗ್ರಂಥಕ್ಕೆ ವ್ಯಾಖ್ಯಾನ ರಚಿಸಿದ ಸುಜ್ಞಾನ ಗಯಿಸಿದ ಸುಖ ಸದನ ಸದ್ವೈಷ್ಣವ ಪದ್ಮ ಸುನಿಲಯ ಯತಿ ಕುಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣಗಣ ಭರಿತ. ಮಧ್ವ ಮುನಿಗಳ ಗ್ರಂಥಕ್ಕೆ ವ್ಯಾಖ್ಯಾನ, ಅದೇ ಆಚಾರ್ಯರ ಗ್ರಂಥ ಅದು ಅನುವ್ಯಾಖ್ಯಾನ, ಅದರ ವ್ಯಾಖ್ಯಾನನೇ ನ್ಯಾಯಸುಧ. ಮಧ್ವ ಮುನಿಗಳ ಅನುವ್ಯಾಖ್ಯಾನ ಗ್ರಂಥಕ್ಕೆ ವ್ಯಾಖ್ಯಾನ ಶ್ರೀಮನ್ಯಾಯ ಸುಧ ರಚಿಸಿದ ಸುಜ್ಞಾನ ಸುಖ ಸದನ ಸದ್ವೈಷ್ಣವ ಪದ್ಮ ಸುನಿಲಯ. ಎಲ್ಲಿರ್ತಾರೆ ಜೈತೀರ್ಥರು? ಇವರೇ ಬರೀತಾರೆ. ಮಳಕೇಳ ಕಾಗಿಣಿ ತೀರವಾಸ ಅಂತಿದೆ, ಲಲಿತ ಮಂಗಳ ವೇಡಿಷ್ಠ ರಘುನಾಥ ವನಿತಾ ಸಂಜಾತ ರಘುನಾಥ ವನಿತಾ ಸಂಜಾತ ನಿಲಯ ಮಳಕೇಡ ಕಾಗಿಣಿ ತೀರವಾಸ ಮಾಡಿದ ಮೌನೀಶ. ಅದಕ್ಕಿಂತ ಇನ್ನೊಂದು ಬರೀತಾರ, ಎಲ್ಲಿದ್ದಾರೆ ಜೈತೀರ್ಥರು ಅಂದ್ರೆ ಸದ್ವೈಷ್ಣವರ ಹೃತ್ ಪದ್ಮ ಸುನಿಲಯ. ಸದ್ವೈಷ್ಣವರು ಯಾರಿದ್ದಾರೆ? ಅವರ ಹೃದಯದಲ್ಲೇ ಇದ್ದಾರೆ ಜೈತೀರ್ಥರು. ಹಾಗೇ ನಮ್ಗೆ ತೊಂದರೆ ಇಲ್ಲ, ಎಲ್ಲಿದ್ದಾರೆ? ನಮ್ಮ ಹೃದಯದಲ್ಲೇ ಇದ್ದಾರೆ. ನೀವು ಎಲ್ಲಿ ತನಕ ನ್ಯಾಯಸುದ ಓದ್ತಾ ಇರ್ತೀರಾ, ನೀವು ಎಲ್ಲಿ ತನಕ ತತ್ವಪ್ರಕಾಶಕ ಓದ್ತಾ ಇರ್ತೀರಾ, ನೀವು ಎಲ್ಲಿ ತನಕ ಅವರ ದಶ ಪ್ರಕರಣಗಳ ಟೀಕಾವನ್ನ ಓದ್ತಾ ಇರ್ತೀರಾ, ನಿಮ್ಮ ಹೃದಯದಲ್ಲೇ ಇರ್ತಾರಂದ್ರೆ ಜೈತೀರ್ಥರು. ನಾನು ಹೇಳಿದ್ದಲ್ಲ ಅವ್ರು ಹೇಳ್ತಾರೆ, ಸದ್ವೈಷ್ಣವ ಹೃತ್ ಪದ್ಮ ಸುನಿಲಯ, ಚೆನ್ನಾಗಿ ವಾಸ ಮಾಡ್ತಾರೆ. ಸುನಿಲಯ ಅಂದ್ರೆ ಒಳ್ಳೆ ಮನೆ ಇಲ್ಲಪ್ಪ, ಅದು ತುಂಬಾ ಇಷ್ಟ ಅಂತ ಜೈತೀರ್ಥರಿಗೆ. ಅವ್ರು ಇಲ್ಲಿದ್ದು ಬಿಡ್ತಾರಂದ್ರೆ, ಹಾಗಾಗಿ ನಾವು ಜೈತೀರ್ಥರನ್ನು ಎಲ್ಲೂ ಹುಡುಕೊಂಡು ಹೋಗಬೇಕಾಗಿಲ್ಲ, ಇಲ್ಲೇ ಇರ್ತಾರೆ. ಆದರೆ ಅದು ಓದಿರ್ಬೇಕಷ್ಟೆ. ಮಧ್ವ ಮುನಿಗಳ ಗ್ರಂಥಕ್ಕೆ ವ್ಯಾಖ್ಯಾನ ರಚಿಸಿದ ಸುಜ್ಞಾನ ಗಯಿಸಿದ ಸುಖ ಸದನ ಸದ್ವೈಷ್ಣವ ಪದ್ಮ ಸುನಿಲಯ. ಎಷ್ಟು ಸುಂದರವಾಗಿ ಬರೀತಾರೆ ಅಂದ್ರೆ, ಅದಕ್ಕೇನೆ ಜೈತೀರ್ಥರ ಗ್ರಂಥಗಳನ್ನು ಸದಾ ಚಿಂತನೆ ಮಾಡ್ತಾರೆ. ಅವ್ರು ಹೇಳಿದ್ರಲ್ಲಿ ಅನೇಕ ತಪ್ಪುಗಳಿದೆ ನಂಗೆ ಗೊತ್ತು, ಆದರೆ ಪ್ರಯತ್ನ ಇದೆ, ಯತಿ ಪ್ರಯತ್ನ ಏಕಾನ ನಾನು ಹೇಳ್ತಲ್ಲ, ಅದು ಒಂದಲ್ಲ ಒಂದಿನ ಪರ್ಫೆಕ್ಷನ್ ಆಗತ್ತ. ಅವ್ರು ರೆಕಾರ್ಡ್ ಮಾಡ್ಕೊಂಡಿದ್ದು ಅದನ್ನು ಕೇಳಬೇಕಾಯ್ತು, ಬೇಕಾದ್ರೆ ಮಾಡ್ಕೊಡಿ ಯಾರು ಕೇಳಿ, ಅವ್ರಿಗೆ ಗೊತ್ತಾಗ್ತದೆ ನಾನು ಹಿಂಗೆ ಹೇಳಬಾರ್ದಾಯ್ತು. ಅದು ಹೇಳ್ಬಿಟ್ಟಿರ್ತೀನಿ, ಕೆಲಸ ಅಭ್ಯಾಸ ಇರಲ್ಲ ಅಥವಾ ಆ ಥರ ಭಯ ಉದ್ವೇಗ ಏನೋ ತಪ್ಪು ಹೇಳಿರ್ತೀವಿ, ಮಗ್ಗಿನೇ ತಪ್ಪು ಹೇಳ್ತೀವಿ, ನಾವು ನ್ಯಾಯಸುದ ತಪ್ಪು ಹೇಳೋದ್ರ ಬಗ್ಗೆ ನಮ್ಗೆ ರಾಘವೇಂದ್ರ ಸ್ತೋತ್ರನೇ ಸರಿಯಾಗಿ ಹೇಳಬಾರ್ದು.
ರೆಕಾರ್ಡ್ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಕೇಳ್ರಿ ಏನು ಹೇಳಿದ್ರಿ ಅಂತ. ಇರೋದೇ ಒಂದು, ನಾವು ಹೇಳಿರೋದೇ ಒಂದು, ಏನೋ ಹೇಳ್ಬಿಡ್ತೀವಿ ಓಂ ಸ್ವಸ್ತಿ ಅಂತ ಮೇಡಮ್. ಯಾವುದೋ ದೇವ್ರು ನಾಮ ಪ್ರಾರಂಭ ಮಾಡಿ ಎಲ್ಲೋ ಇಟ್ಟು ಮಾಡಿಬಿಟ್ಟು ಓಂ ಸ್ವಸ್ತಿ ಅಂದ್ಬಿಡ್ತೀವಿ. ಅದು ಗೊತ್ತು ನಮಗೆ, ಅದು ಏನೋ ಹೇಳ್ತೀವಿ, ಎಲ್ಲೋ ಹೇಳ್ಬಿಡ್ತೀವಿ. ಅಭಿಮಾನಿ ವ್ಯಪದೇಶಸ್ತು ವಿಶೇಷ ಅನುತಿಭ್ಯಾಮ್ ಓಂ ಅಂತ ಒಂದು ಸೂತ್ರ ಅವ್ರು ಹೇಳದಂಗೆ ವೇದದಲ್ಲಿ ಮಣ್ಣು ಮಾತಾಡಿತು, ನೀರು ಮಾತಾಡಿತು, ತೇಜಸ್ಸು ನೋಡಿತು, ಔಷಧಿಗಳು ಪರಸ್ಪರ ಮಾತಾಡಿಕೊಂಡವು, ಇಂದ್ರಿಯಗಳು ಕಲಹ ಮಾಡಿಕೊಂಡವು ಅಂತ ಎಲ್ಲ ಇದೆ. ಮಣ್ಣೇನ್ರಿ ಮಾತಾಡುತ್ತೆ, ಜಡ ಪದಾರ್ಥ ಅದು ಅಂತ ಅವ್ರು ಗಲಾಟೆ ಮಾಡೋದು. ಯುಕ್ತಿ ವಿರೋಧ ಬರುತ್ತೆ ವೇದಕ್ಕೆ. ಇಂತಹ ಯುಕ್ತಿ ವಿರುದ್ಧವಾದ ವೇದದಿಂದ ನೀವು ನಾರಾಯಣನ ಜಗಜ್ಜನ್ಮಾಧಿಕಾರತ್ವವನ್ನು ಸಮರ್ಥನೆ ಮಾಡಿದ್ರೆ ತಪ್ಪು ಅಂತ ಅವನ ಅಭಿಪ್ರಾಯ. ಆ ಸೂತ್ರ ಹೇಳ್ತು, ಅಯ್ಯೋ ಪೆದ್ದ, ಅಲ್ಲಿರೋ ಮಣ್ಣು ಅಂದ್ರೆ ಮಣ್ಣಲ್ಲ, ಮಣ್ಣಿನ ಅಭಿಮಾನಿ ದೇವತೆ ಅಂತ ಅರ್ಥ. ನೀನ್ ತಪ್ಪು ತಿಳ್ಕೊಂಡ್ರೆ ನಾವೇನ್ ಮಾಡೋಣ? ಮಣ್ಣಿನ ಅಭಿಮಾನಿ ದೇವತೆ ಅಂತ ಅರ್ಥ. ಮಣ್ಣು ಶಬ್ದಕ್ಕೇನೆ ಮೃತ್ ಶಬ್ದಕ್ಕೇನೆ ಮೃದಭಿಮಾನಿ ದೇವತಾ ಅಂತ ಅರ್ಥ. ಧರಾದೇವಿ ಅಂತ ಅರ್ಥ ಅಲ್ಲಿ ಮಣ್ಣು ಅಂತ ಅರ್ಥ ಅಲ್ಲ. ಮಣ್ಣು ಅನ್ನೋ ಶಬ್ದಕ್ಕೇನೆ ಮೃದಭಿಮಾನಿ ಧರಾದೇವಿ, ಪೃಥ್ವಿ ಅಭಿಮಾನಿ ಧರಾದೇವಿ ಅಂತ ಅರ್ಥ. ಈಗ ಧರಾದೇವಿ ಮಾತಾಡೋದು ಅಂದ್ರೆ ಏನ್ ತೊಂದ್ರೆ? ಅವಳು ಚೇತನ ಅಲ್ವಾ? ಜಡ ಪದಾರ್ಥ ಮಣ್ಣು ಮಾತಾಡಲ್ಲ ಅಂತ ಗಲಾಟೆ ಮಾಡಿದ್ವಿ. ನಾವು ಅದನ್ನ ಏನ್ ಮಾಡ್ಬಿಟ್ವಿ? ಅಭಿಮಾನಿ ದೇವತಾ ಅಂತ ಅರ್ಥ. ಅಭಿಮಾನಿ ದೇವತೆ ಚೇತನ ಆದ್ದರಿಂದ ತೇಜಸ್ಸು ನೋಡಿತು, ಸೂರ್ಯ ನೋಡಿದ, ವರುಣ ಮಾತಾಡಿದ, ಧರಾದೇವಿ ಮಾತನಾಡಿದಳು, ಔಷಧಿ ಅಭಿಮಾನಿ ದೇವತೆಗಳು ಪರಸ್ಪರ ಮಾತಾಡಿಕೊಂಡರು, ಏನ್ ತೊಂದ್ರೆ ಏನು ಅಂತ ಆ ಅರ್ಥ ಹೇಳಿದ್ರು ಅವರು ಸೂತ್ರಕಾರರು. ಅಯ್ಯೋ ಪೆದ್ದ, ವೇದ ತಪ್ಪಲ್ಲ, ವೇದ ನೀನ್ ಅರ್ಥ ಮಾಡ್ಕೊಂಡಿದ್ ತಪ್ಪು. ಅಲ್ಲಿ ಮಣ್ಣು ಅಂದ್ರೆ ಮಣ್ಣಲ್ಲ, ಮಣ್ಣಿನ ಅಭಿಮಾನಿ ದೇವತೆ. ಎಲ್ಲ ಕಡೆ ಇಲ್ಲಿ ಬಹಳ ಪ್ರಾಬ್ಲಮ್ ಇದೆ. ಇದು ಗೊತ್ತಾದ್ರೆ ಬಿಡಿಸಕ್ ಬರೋದು ಇಲ್ಲ, ತುಂಬಾ ಕಷ್ಟ ಇದೆ. ಮೈನಾಕ ಪರ್ವತ ಎದ್ ಬಂತು, ಸಮುದ್ರದ ಮೇಲೆ ಹನುಮಂತ ದೇವರು ಹಾರ್ತಾ ಇದ್ದಾಗ ಮೈನಾಕ ಪರ್ವತ ಭೂಮಿಯಿಂದ ಮೇಲೆ ಬಂತು. ನನ್ನಲ್ಲಿ ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಹೋಗು ಅಂತ ಕೇಳ್ಕೊಟ್ಟು, ಯಾರನ್ನ? ಹನುಮಂತ ದೇವ್ರನ್ನ. ಆದ್ರೆ ವಿಶ್ರಾಂತಿ ಪಡ್ಕೊಳ್ಳಿಲ್ಲ, ಯಾಕೆಂದ್ರೆ ಅವ್ರಿಗೆ ಶ್ರಮ ಆಗಿರಲಿಲ್ಲ. ನೈವಾತ್ರ ವಿಶ್ರಮಣ ಮೈಚ್ಛದ ಅವಿಶ್ರಮೋ ಸೋಮತ್ತಾರೆ ಆಚಾರ್ಯ. ಇಲ್ಲಿ ಪ್ರಾಬ್ಲಮ್ ಬಂದಿದ್ದೇನು ಅಂತ ಕೇಳಿದ್ರೆ, ಆ ಮೈನಾಕ ಪರ್ವತ ಯಾವುದು ಅಂತ ಕೇಳಿದ್ರೆ ಅವಾಗ ಏನ್ ಹೇಳಿದ್ರಿ ನೀವು? ಮೈನಾಕ ಪರ್ವತ ಪಾರ್ವತಿಯ ಸಹೋದರ, ಹಿಮವಂತ ಮತ್ತು ಮೇನಾದೇವಿಯ ಮಗ, ಹಿಮವತ್ ಪರ್ವತದ ಮಗ. ಹೈಮೋಗಿರಿ ಪವನಜಸ್ಯತು ವಿಶ್ರಮಾರ್ಥಂ, ಬಂಗಾರದ ಪರ್ವತ ಅದು. ಶಾಲೋ ಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ ಅಂದ್ರೆ ರುದ್ರದೇವರ ಬಾಮ್ಮೈಗ ಅನ್ನತ್ತೆ ಅದು ಮೈನಾಕ ಪರ್ವತ. ಪರ್ವತ ಏನ್ರಿ ಬಾಮ್ಮೈಗ ಅದು? ಬರೀ ನಾವು ಮನುಷ್ಯರಲ್ಲಿ ಬಾರಿಗಿತ್ತಿ ಸೊಸೆ ಮಗಳು ಅಂತೀವಿ, ಪರ್ವತಕ್ಕೂ ಬಾಮ್ಮೈಗ ಇರ್ತಾನೆ, ಸೊಸೆ ಇರ್ತಾನೆ, ಅಪ್ಪ ಅಮ್ಮ ಇರ್ತಾರೆ, ನೀರೇನು ಅವ್ರ ಬಂದು ಹೀಗೆ ಜಗಳ ಆಗ್ತಾ ಇರ್ತಾರ ಅನ್ನಬಾರ್ದು. ಮೈನಾಕ ಪರ್ವತ ಅಂದ್ರೆ ಮೈನಾಕ ಪರ್ವತದ ಅಭಿಮಾನಿ ದೇವತೆ ಅಂತ ತಗೊಂಡಾಗ ದೇವತೆಗೆ ಇರ್ಬೋದಲ್ವಾ? ನೋಡಿ, ಇದೆಲ್ಲ ಕತೆ ಕೇಳುವಾಗ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಹಂಗೆ ಅಭಿಮಾನಿ, ಅಭಿಮಾನಿ ವ್ಯಪದೇಶಸ್ತು ಅಂದ್ರೆ ಏವ ಅಂತ ಅರ್ಥ. ಅಂದ್ರೆ ಮಣ್ಣು ಅನ್ನುವ ಅರ್ಥಕ್ಕೆ, ಮಣ್ಣು ಅನ್ನುವ ಶಬ್ದಕ್ಕೆ ಮಣ್ಣಿನ ಅಭಿಮಾನಿ ದೇವತೆ ಅಂತ ಅರ್ಥ. ನೋಡಿ, ಕ್ಲಾರಿಫೈ ಮಾಡಿ ಮುಗ್ದೋಯ್ತು. ಅಲ್ಲಿ ಏನಿದೆ? ಮಣ್ಣಿನ ಅಭಿಮಾನಿ ದೇವತೆ ಮಾತಾಡುದು, ಮಣ್ಣಿನ ಅಭಿಮಾನಿ ದೇವತೆ ಮಾತಾಡುದು ಅಂತ ಅರ್ಥ. ಯಾಕೆ ಮಾತಾಡಬಾರ್ದು? ಅವ್ರ ಚೇತನ ಅಲ್ವಾ? ಏನ್ ತೊಂದರೆ ಇದೆ? ಅದ್ರಿಂದ ವೇದ ಏನ್ ಸುಳ್ಳು ಹೇಳ್ತಾ ಇಲ್ಲ, ಕರೆಕ್ಟ್ ಆಗಿ ಹೇಳ್ತಾ ಇದೆ, ಯುಕ್ತಿ ವಿರೋಧ ಬರಲ್ಲ. ಆಗ ಅವನನ್ನು ಪ್ರಶ್ನೆ ಮಾಡಿದ, ಒಂದು ವೇಳೆ ಮಣ್ಣಿನಲ್ಲಿ ಅಭಿಮಾನಿ ದೇವತೆ ಇರ್ತಾಳೆ ಅಂತ ಹೇಳಿದ್ರೆ ಯಾಕೆ ಕಾಣಲ್ಲ ಅಂತ ಕೇಳಿದ. ಇಷ್ಟು ಪ್ರಶ್ನೆ ಮಾಡಿದ್ರು. ನೀವು ಮಣ್ಣು ಶಬ್ದಕ್ಕೆ ಮಣ್ಣಿನ ಅಭಿಮಾನಿ ದೇವತೆ ಅಂತ ಅರ್ಥ ಮಾಡಿದ್ರಿ, ಮಣ್ಣಿನ ಅಭಿಮಾನಿ ದೇವತೆ ಯಾಕೆ ಕಾಣಲ್ಲ ನಮಗೆ? ಈಗ ಮಣ್ಣು ನೋಡಿದ್ರೆ ದೇವತೆ ಕಾಣಬೇಕು, ಕಲ್ಲು ನೋಡಿದ್ರೆ ದೇವತೆ ಕಾಣಬೇಕು, ಕಾಣಲ್ಲ ಅದರಿಂದ ಇಲ್ಲ ಅಂದ್ಬಿಟ್ಟ. ಆಗ ಅವರು ಹೇಳಿದ್ರು, ವಿಶೇಷ ಅನುಗತಿಭ್ಯಾಂಬೋ ಅಂತ ಮುಂದೆ ಸೂತ್ರ. ವಿಶೇಷ, ಅವ್ರಿಗೊಂದು ಸ್ಪೆಷಲ್ ಪವರ್ ಇದೆ. ಸೂತ್ರ ಎಷ್ಟು ಚೆನ್ನಾಗಿದೆ ನೋಡ್ರಿ, ಅದು ನೋಡಿದ್ರೆ ಕಠಿಣ ಅನ್ಸುತ್ತೆ, ಬಿಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ.
ವಿಶೇಷ ಅನುಗತಿ ವ್ಯಾಮ್. ಈ ಗೋಟಡಿಕೆ ಅಂತ ಬರುತ್ತೆ, ಗಟ್ಟಿಯಾಗಿರೋದು. ಆ ಗೋಟಡಿಕೆ ಹಾಕ್ಕೊಂಡು ಅಗದ್ರೆ ಹಲ್ಲು ಮುರಿದೋಗುತ್ತೆ ಹೊರತು ಅದು ಅಡಿಕೆ ಮುರಿದೋಗಲ್ಲ. ಯಾರಣ್ಣ ಬ್ರಾಹ್ಮಣ ಒಂದು ಸ್ವಲ್ಪ ಅಡಿಕೆ ಕೊಡ್ಬೇಕು ಅಂದ್ರೆ ಒಂದು ಗೋಟಡಿಕೆ ಕೊಟ್ಬಿಡ್ರಿ, ಅವನು ಹಲ್ಲು ಮುರ್ಕೊಂಡು ಹೋಗ್ತಾರೆ. ಅದು ಅಗಿಯಕ್ಕಾಗಲ್ಲ, ಮುರಿಯಕ್ಕೂ ಆಗಲ್ಲ. ಅದೇ ಗೋಟಡಿಕೆಯನ್ನ ನೀವು ಕುಟ್ಟಿ ಅದಕ್ಕೆ ಏಲಕ್ಕಿ ಜಾಜಿಕಾಯಿ ಎಲ್ಲ ಹಾಕಿ ಒಳ್ಳೆ ಸಕ್ಕರೆ ಹಾಕಿ ಕೊಬ್ಬರಿ ಹಾಕಿ ಕೊಟ್ಟರೆ ಆರಾಮಾಗಿ ತಿನ್ಬಿಡ್ತಾರೆ. ಹಂಗೆ ಮಾಡ್ದವ್ರಿ ಯಾರೋ ಈ ಜಯಂತಿ ಇರ್ತದೆ. ಅದೆಲ್ಲ ಗೋಟಡಿಕೆ ಇದ್ದಂಗೆ ಅದು ಆ ವೇದ ಅಕ್ಷರೇ ಆಗಿಲ್ಲ ನಮಗೆ. ಅದಕ್ಕೆ ಬಂದರು ರಾಜ ಸೂತ್ರ ಬರೀತು, ಭಾಷ್ಯ ಬರೀತು, ಟೀಕಾ ಬರೀತು, ಟಿಪ್ಪಣಿ ಬರೀತು. ಈಗ ನೋಡಿ ಆರಾಮಾಗಿ ಎಲೆ ಅಡಿಕೆ ಹಾಕ್ಕೊಂಡ್ವಿ ನಾವು, ಪುಡಿ ಮಾಡಿಕೊಟ್ರೆ ಹಂಗೆ ಪುಡಿ ಮಾಡಿಕೊಟ್ಟವ್ರು ನೀವು. ಯಾಕೆ ಯಾಕೆ ಮಾಡಿಕೊಡ್ಬೇಕು? ಕರುಣೆ ನಮ್ಮ ಮೇಲೆ, ನಮ್ಮ ಮೇಲೆ ಕರುಣೆ. ಅವರಿಗೆ ನೀವು ತಿಂದ್ರೆ ತಿನ್ನು ಬಿಟ್ರೆ ಬಿಡು ಅಂತ ಹೋಗ್ಲಿಲ್ಲ. ಪ್ರೇಮ ದೀಪಾಲಿಪ ಕಾಮಿತ ಫಲದ ಈ ಮಹಿಸುರರನು ರಾಮ ಪದಾರ್ಚಕ ಈ ಮಹಿಸುರರನು ಪ್ರೇಮ ದೀಪಾಲಿಪ ಕಾಮಿತ ಫಲದ ಎತ್ತಿ ಕುಲ್ಲ ಮುಟ್ಬಿಟ್ಟ. ಅದಕ್ಕೆ ಕಾರುಣ್ಯ ಅನ್ನೋದ್ರಿ. ಕೆಲವ್ರ ಮನೆಯಲ್ಲಿ ಕುಟ್ಕೊಡು ಕೇಳ್ತಾರೆ, ಪಾಪ ಅಜ್ಜಿಗಳು ಯಾರನ್ನ ಇರ್ತಾರೆ ವಯಸ್ಸಾದರು, ಎಲೆ ಅಡಿಕೆ ತಿನ್ನಕ್ಕಾಗಲ್ಲ, ಮೊಮ್ಮಕ್ಕಳನ್ನ ಮಕ್ಕಳನ್ನ ಕೇಳ್ತಾರೆ ಸ್ವಲ್ಪ ಕುಟ್ ಕೊಡ್ತೀರಾ ಎಲೆ ಅಡಿಕೆ ಹಾಕೊಬೇಕು ಅಂತ. ಆ ತಾಯಿ ಮೇಲೋ ಅಜ್ಜಿ ಮೇಲೋ ಪ್ರೀತಿ ಇದ್ರೆ ಕುಟ್ ಕೊಡ್ತಾನೆ. ಇಲ್ಲರೆ ಏನ್ ನೀವು ಇಷ್ಟ, ನೀನ್ ಅಜ್ಜಿ ಆ ತಾಯಿ ಎಲೆ ಅಡಿಕೆ ಹಾಕೊಂಬೋದು, ನೀನ್ ಹಾಕೊಂಬುದು ಬೇಡ ಏನು ಬೇಡ ಹೋಗಂತ ಬೈದು ಹೋಗ್ತಾನೆ. ನೋಡ ಅವನಿಗೆ ಪ್ರೀತಿ ಇದ್ರೆ ಕುಟ್ ಕೊಡ್ತಾನೆ. ಯಾಕೆ ನಮಗೆಲ್ಲ ಅಂತಂದು ಅಷ್ಟೊಂದು ಸರಿ ಮಾಡಿಕೊಟ್ರು ಜೈತಿರ್ತರು? ನಮ್ಮ ಮೇಲೆ ಕರುಣೆ ಅವ್ರಿಗೆ. ಈ ಕರುಣೆಗೆ ನಾವು ಆರಾಧನೆ ಮಾಡೋದು ಅವ್ರಿಗೆ ಇನ್ನೇನಿಲ್ಲ. ಏನು ಕರುಣೆ? ನೀವು ಕುಟ್ಕೊಳ್ಬೇಕಿದ್ರೆ ಆಗಿರೋದು, ಏನು ತೊಂದರೆ ಇಲ್ಲ. ನೀವು ಹಾಕೊಂಡ್ಬಿಟ್ರಿ, ನಿಮ್ಗೆ ಹಲ್ಲಿತ್ತು, ನಮಗೆ ಬೇಕಾಗಿತ್ತು, ನಾವು ಕೇಳಿದ್ವಿ ಕುಟ್ಕೊಳ್ಳಿ ಅಂತ. ನಮ್ಮ ಮೇಲಿನ ಪ್ರೀತಿಯಿಂದ ಗೌರವದಿಂದ ಕುಟ್ಕೊಟ್ರಿ. ಆ ಮಗು ಮೇಲೆ ತಾಯಿಗೆ ಅಜ್ಜಿಗೆ ಎಷ್ಟು ಆಸಕ್ತಿ ಇರುತ್ತೆ. ಎಲ್ಲ ಅವನ ಹೆಸರಿಗೆ ವಿಲ್ ಮಾಡಿಬಿಟ್ಟು ಹೋಗ್ಬಿಡುತ್ತೆ, ಏನೋ ಅವ್ರಿಗೆ ನಾನು ನೋಡ್ಕೊತಾ ಇದ್ದ ಅಂತ. ಅವರು ಜ್ಞಾನ ಕೊಟ್ಬಿಟ್ಟು ಅವರು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಇಷ್ಟೇ ವ್ಯತ್ಯಾಸ. ಪ್ರೇಮ ದೀಪಾಲಿಪಕ ಮಿತ ಫಲದ ರಾಮ ಪದಾರ್ಚಕ ಈ ಮಹಿಸುರರನು ಪ್ರೇಮ ದೀಪಾಲಿಪ ಕವಿತ ಫಲದ ಯತಿ ಕುಲ್ಲ ಮುಕುಟ ಶ್ರೀ ಜಯ ತೀರ್ಥ ಸದ್ಗುಣ ಗಣ ಭರಿತ. ಯಾಕೆ ಕಾಣಲ್ಲ ಅಭಿಮಾನಿ ದೇವತೆ ಅಂದ್ರೆ ವಿಶೇಷ. ಅವ್ರಿಗೊಂದು ಸ್ಪೆಷಲ್ ಪವರ್ ಇದೆ. ಏನಂದ್ರೆ ಯಾರಿಗೆ ಬೇಕೋ ಕಾಣಿಸ್ಕೋತಾರೆ, ಬೇಡದೇ ಇರೋರಿಗೆ ಅದೃಶ್ಯ ಆಗುತ್ತಾರೆ. ಇಂಥ ಒಂದು ಪವರ್ ದೇವತೆಗಳಿಗೆ ಇರೋದ್ರಿಂದ ಋಷಿ ಮುನಿಗಳಿಗೆ ಕಾಣಿಸ್ಕೋತಾರೆ, ನಮ್ಮಂಥವ್ರಿಗೆ ಕಾಣಿಸ್ಕೊಂಡ ಅದೃಶ್ಯರಾಗುತ್ತಾರಂತೆ. ಈಗ ನಮ್ಗೆ ಆ ಶಕ್ತಿ ಇಲ್ಲ. ಯಾರು ನೋಡಿದ್ರು ನಾನು ಕಾಣಿಸ್ತೀನಿ, ಇಲ್ಲಿ ಕೂತಿದ್ದೀನಿ, ಯಾರು ನೋಡಿದ್ರು ನಾನು ಕಾಣಿಸ್ತೀನಿ, ಇವ್ರು ಕಾಣಿಸ್ತು ಇವ್ರಿಗೆ ಕಾಣಿಸಲ್ಲ ಅಂತ ನನಗೇನು ಅದೃಶ್ಯ ಶಕ್ತಿ ಇಲ್ಲ. ಒಂದು ವೇಳೆ ಯಾರಿಗಾನ ನಾನು ಕಾಣಿಸ್ತೇ ಇದ್ರೆ ಅವ್ರಿಗೆ ಕಣ್ಣು ಸರಿ ಇಲ್ಲ ಹೊರತು ನನಗೇನು ಅದೃಶ್ಯ ಶಕ್ತಿ ಇಲ್ಲ. ಎಲ್ಲರಿಗೂ ಕಾಣಿಸ್ತೀನಿ ನಾನು ಇವಾಗ. ಇವ್ರು ಕಾಣಿಸ್ಬೇಕು ಇವ್ರು ಕಾಣಿಸ್ಬಾರ್ದು ಅದೃಶ್ಯರಾದ ನಮಗಿಲ್ಲ ಅವ್ರಿಗಿದೆ ಅಂತ. ವಿಶೇಷ ಅಂದ್ರೆ ಈ ಬೇರೆಯವರಿಗೆ ಇಲ್ಲೇ ಇರ್ತಕ್ಕಂಥ ಒಂದು ಸ್ಪೆಷಲ್ ಶಕ್ತಿ ಇದೆ ಅವರಿಗೆ. ನೋಡಿ ಸೂತ್ರ ಹೇಳ್ತು, ಇನ್ನೊಂದು ಹೇಳಿ ಮುಗಿಸ್ಬಿಡ್ತೀನಿ. ಅವನು ಇನ್ನೊಂದು ಪ್ರಶ್ನೆ ಮಾಡ, ಈಗ ಮಣ್ಣು ಎಷ್ಟಿದೆ, ದೇವತೆ ಎಷ್ಟಿದ್ದಾರೆ? ಮಣ್ಣು ಎಷ್ಟಿದೆ, ಮಣ್ಣಿಗೆ ಅಭಿಮಾನಿ ದೇವತೆ ಅಂದ್ರೆ ಮಣ್ಣು ಎಷ್ಟಿದೆ? ಇಡೀ ಜಗತ್ತಿನಲ್ಲಿ ಮಣ್ಣು ಎಷ್ಟಿದೆ? ಲೋಡ್ ಲೋಡ್ ಗಟ್ಟಲೆ ಮಣ್ಣಿದೆ. ಅಭಿಮಾನಿ ದೇವತೆ ಇರೋದೆಷ್ಟು? ಒಬ್ಬಳೆ. ಎಲ್ಲಿರ್ತಾಳೆ ಅವಳು? ಇಂಡಿಯಾದಲ್ಲಿರೋ ಮಣ್ಣಲ್ಲಿ ಇರ್ತಾಳ, ಬಾಂಬೆಲಿರೋ ಮಣ್ಣಲ್ಲಿ ಇರ್ತಾಳ, ಬೆಂಗಳೂರಲ್ಲಿರೋ ಮಣ್ಣಲ್ಲಿ ಇರ್ತಾಳ, ಶತಮಾನದಲ್ಲಿರೋ ಮಣ್ಣಲ್ಲಿ ಇರ್ತಾಳ, ರಾಜಾಜಿನಗರದಲ್ಲಿರೋ ಮಣ್ಣಲ್ಲಿ ಇರ್ತಾಳ, ಯಾವ ಮಣ್ಣಲ್ಲಿ ಇರ್ತಾಳೆ? ಈ ಮಣ್ಣಲ್ಲಿ ಇದ್ರೆ ಆ ಮಣ್ಣು ಏನು, ಅದು ಮಾತಾಡಿದ್ರೆ ಏನು ಪ್ರಾಬ್ಲಮ್ಮು, ಈ ತೊಂದರೆ ಬಂತು ತಿರ್ಗಾ. ಅಂದ್ರೆ ಅಭಿಮನ್ಯಮಾನ ಪದಾರ್ಥ ಜಾಸ್ತಿ ಇದೆ, ಅಭಿಮಾನಿ ದೇವತೆ ಒಬ್ಬಳೇ ಇದ್ದಾಳೆ. ಎಲ್ಲೇ ಕಡೆ ಇರಕ್ಕಾಗಲ್ವಲ್ಲ ಅವಳು, ಎಲ್ಲೋ ಒಂದ್ ಕಡೆ ಮಣ್ಣೇ ಇರಬೇಕು. ಇಲ್ಲಿ ಬೇಕಾದ್ರೆ ದೇವತೆ ಇಲ್ಲಿ, ಈ ಮಣ್ಣಲ್ಲಿ ಮಣ್ಣೇ ಇರಬೇಕು ಅಂದಾಗ ಅನುಗತಿ ವ್ಯಾಮ್ ಸೂತ್ರ ಹೊರಟು ಅವರಿಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಂದ್ರೆ ಎಲ್ಲೆಲ್ಲಿ ಅಭಿಮನ್ಯಮಾನ ಪದಾರ್ಥ ಇರುತ್ತೋ ಅಲ್ಲೆಲ್ಲ ಇರ್ತಾರಂತೆ ಅವರು. ನೋಡು ಅನುಗತಿ ಇದ್ರೆ ಅನುಸರಿಸ್ಕೊಂಡು ಹೋಗ್ತಾರಂತೆ. ಮಣ್ಣು ಎಲ್ಲೆಲ್ಲಿದ್ರೂ ಕೂಡ ಅಲ್ಲಲ್ಲಿ ಧರಾದೇವಿ ಇರ್ತಾರೆ. ಆದ್ದರಿಂದ ಏನು ತೊಂದರೆ ಇಲ್ಲ, ಯುಕ್ತಿ ವಿರೋಧ ಇಲ್ಲ. ಯುಕ್ತಿ ವಿರೋಧ ಇಲ್ಲದೇ ಇರೋದ್ರಿಂದ ಇಂಥ ಯುಕ್ತಿ ವಿರೋಧ ರಹಿತ ಅಪ್ರಾಮಾಣ್ಯ ಕಾರಣ ಯುಕ್ತಿ ವಿರೋಧ ರಹಿತ ಶ್ರುತಿಯಿಂದ ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಜಾತಾನಿ ಜೀವಂತೆ ಎಂಬುದಾಗಿ ನಾವು ಭಗವಂತನ ಜಗಜ್ಜನ್ಮಾಧಿಕಾರತ್ವವನ್ನು ಸಮರ್ಥನೆ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಅಂತ ಸೂತ್ರದ ಅರ್ಥ. ಅದನ್ನೇ ಇವತ್ತು ಶ್ರೀಧರರು ಅನುವಾದ ಮಾಡಿದರು.
ನಮಗೆ ಸಂತೋಷ ಆಗುತ್ತೆ. ಆವಾಗ ನಮ್ಮ ಹೃದಯದಲ್ಲೇ ಜೈತೀರ್ಥರು ಅಂದ್ಬಿಡ್ತಾರೆ. ಜೈತೀರ್ಥರು ಎಲ್ಲಿದ್ದಾರೆ ಅಂದ್ರೆ ನ್ಯಾಯಸುಧಾ ಗ್ರಂಥದಲ್ಲಿದ್ದಾರೆ. ಆ ನ್ಯಾಯಸುಧಾ ಗ್ರಂಥವನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡಾಗ ಅದರ ಜೊತೆಗೆ ಜೈತೀರ್ಥರು ನಮ್ಮ ಮನಸ್ಸಿಗೆ ಬಂದ್ಬಿಡ್ತಾರೆ. ಇದನ್ನೇ ತಾನೆ ಕೇಳಿದ್ದವರು, ಕಂಸದ್ ಧ್ವಂಸಿ ಪದಾಂಭೋಜ ಸಂಸತ್ತು ಹಂಸಪುಂಗವ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾ ನಮ್ಮ ಮಾನಸೆ. ನನ್ನ ಮನಸ್ಸಿನಲ್ಲಿ ಇದ್ಬಿಡ್ರಿ ಗುರುಗಳೇ ಅಂತ ಕೇಳ್ಬಿಡ್ತಾರೆ. ನಮ್ಮ ಮನಸ್ಸಿನಲ್ಲೇ ಬೃಂದಾವನ ಇದೆ, ನಮ್ಮ ಮನಸ್ಸಿನಲ್ಲೇ ಜೈತೀರ್ಥ ಇದ್ದಾಗ ನಮ್ಗೇನಾದ್ರೂ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಹೋಗಿ ಸಂಚಾರ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಬನ್ರಿ, ಆದ್ರೆ ಇಲ್ಲೇ ಇದ್ದಾರೆ, ಹತ್ರದಲ್ಲೇ ಇದ್ದಾರೆ ಜೈತೀರ್ಥರು. ನಮ್ಮ ಮನಸ್ಸೇ ಬೃಂದಾವನ ಆಗ್ಬಿಟ್ಟಾಗ, ಮನೆಯೇ ಬೃಂದಾವನ ಆದಾಗ, ಮನಸ್ಸೇ ಬೃಂದಾವನ ಆದಾಗ, ಹೃದಯವೇ ಬೃಂದಾವನ ಆದಾಗ ಇಲ್ಲೇ ನೋಡ್ಬೋದು ನಾವು ಜೈತೀರ್ಥರನ್ನ. ನಾನಂತ ಹೇಳ್ತಾ ಇರೋದು ಸದ್ವೈಷ್ಣವ ಹೃತ್ಪದ್ಮ ಸುನಿಲಯ ಅಂತ ದಾಸರಾಯ ಹೇಳ್ತಾರೆ. ಹಾಗಾಗಿ ನ್ಯಾಯಸುಧಾ ಗ್ರಂಥವನ್ನ ಅಥವಾ ಅವರ ಗ್ರಂಥಗಳನ್ನ, ದೇವನಾಮಗಳನ್ನ, ಹಾಡುಗಳನ್ನ ಸದಾ ಯಾರು ಹಾಡ್ತಾ ಇರ್ತಾರೋ ಜಯತೀರ್ಥರು ಸಂತೋಷದಿಂದ ಅಲ್ಲೇ ಇರ್ತಾರೆ ಅಂತಕ್ಕಂತಹ ವಿಷಯದೊಂದಿಗೆ ಆ ದೇವನಾಮವನ್ನು ಇವತ್ತು ಮುಕ್ತಾಯ ಮಾಡೋಣ. ಅವರು ಶ್ರೀಧರವರು ಅನೇಕ ಗ್ರಂಥಗಳನ್ನ ನಮ್ಮ ಪರಿಮಳ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಈಗ ಆ ಉತ್ತರಾದಿ ಮಠದಲ್ಲಿ ಸತ್ಯಜ್ಞಾನಚಾರಿ ಹತ್ರ ಸುಧಾ ಅಧ್ಯಯನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಭಗವಂತ ಅವರಿಗೆ ಅನುಗ್ರಹ ಮಾಡಲಿ. ಇನ್ನು ಹೆಚ್ಚೆಚ್ಚು ರೀತಿಯಲ್ಲಿ ಅದನ್ನು ಹೇಳ್ತಕ್ಕಂತಹ, ಕೇಳ್ತಕ್ಕಂತಹ, ಗ್ರಹಣ ಮಾಡ್ತಕ್ಕಂತಹ, ಹೆಚ್ಚೆಚ್ಚು ರೀತಿಯಲ್ಲಿ ತಿಳಿಯತಕ್ಕಂತಹ ಶಕ್ತಿಯನ್ನು ಜೈತೀರ್ಥರು ಅವರಿಗೆ ಅನುಗ್ರಹ ಮಾಡಲಿ. ಅವರ ತಂದೆ ಕೂಡ ಇಲ್ಲೇ ಹೋಗ್ತಾ ಇದ್ದೀನಿ ನಾನು, ಅನೇಕ ಬಾರಿ ಹೇಳಿದ್ದೀನಿ. ಅವರ ತಂದೆ ವೆಂಕಟ ಸುಬ್ರಾಯರು, ಅವರೂ ಕೂಡ ನಮ್ಮ ವಿದ್ಯಾಪೀಠದಲ್ಲೇ ಮೊದಲೆಲ್ಲ ಪಾಠಕ್ಕೆ ಬರೋರು, ಅವರ ಸನ್ಮಾರ್ಗದಲ್ಲೇ ನಡೀತಾರೆ. ಅವರ ಚಿಕ್ಕಪ್ಪ ಅವರು ಕೂಡ ಬಂಡಾರಗಿರಿ ಸ್ವಾಮಿಗಳ ಹತ್ರ ಸುಧಾ ಅಧ್ಯಯನ ಮಾಡ್ತಾ ಇದ್ದಾರೆ. ಅವರು ಕೂಡ ನ್ಯಾಯಸುಧಾ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಪರಂಪರೆಗೆ ಸುಧಾ ಅಧ್ಯಯನ, ಅವರ ಮಗನನ್ನು ಕೂಡ ಕಳಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಸುಧಾ ಅಧ್ಯಯನ ಮಾಡಿಸಲಿ ಅಂತ ಆಶೀರ್ವಾದ ಮಾಡ್ತಾ, ಅದು ಸಾಮಾನ್ಯ ಅಲ್ಲ, ನ್ಯಾಯಸುಧಾ ಓದಬೇಕಾದ್ರೆ ತುಂಬ ಪುಣ್ಯ ಇರಬೇಕು. ಹಾಗಾಗಿ ಅಂತಹ ಭಾಗ್ಯವನ್ನು ಭಗವಂತ ಕರೆಸ್ಕೊಟ್ಟಿದ್ದಾನೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅವತ್ತು ಅವಧೂತ ರಘುನಾಥಾಚಾರ್ಯರು ತತ್ವ ಸಂಖ್ಯಾನವನ್ನು ಅನುವಾದ ಮಾಡಿದರು. ಇವತ್ತು ಶ್ರೀಧರ್ ಅವರು ನ್ಯಾಯಸುಧ ಒಂದು ಅಧಿಕಾರವನ್ನು ಅನುವಾದ ಮಾಡಿದ್ದಾರೆ. ಇವರಿಬ್ಬರೂ ಕೂಡ ರಾಮಚಂದ್ರಾಚಾರ್ಯರ ಅಳಿಯಂದ್ರು ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ ನೋಡ್ರಿ. ಅವರೂ ವಿದ್ವಾಂಸರು, ಅವರ ಅಳಿಯಂದ್ರು ಕೂಡ ಅದೇ ಮಾರ್ಗದಲ್ಲಿದ್ದಾರೆ ಅಂದರೆ ಅವರ ತಪಸ್ಸಿನ ಫಲ ಏನಿದೆ. ನಮ್ಮ ನರಹರಿ ಅವರು ಕೂಡ ತತ್ವಪ್ರಕಾಶಿತ ಹೋಗ್ತಾ ಇದ್ದಾರೆ. ಅಂದರೆ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದರು ಎಲ್ಲರೂ ಕೂಡ ಆ ಮಾರ್ಗದಲ್ಲಿ ಇದ್ದಾರೆ ಅಂದರೆ ಅದು ಮೇಲ್ನೋರಿನ ದೊಡ್ಡ ತಪಸ್ಸಿನ ಫಲ. ಇವತ್ತು ರಾಮಚಂದ್ರಾಚಾರ್ಯರ ತಪಸ್ಸಿನ ಫಲ ಹೇಗೆ ಅವರ ಕುಟುಂಬದಲ್ಲಿ ಅದು ಪ್ರವಾಹದಿಂದ ಬರ್ತಾ ಇದೆ ಅಂತ ಹೇಳಿ, ಅವರ ಪುಣ್ಯತಿಥಿ ವರ್ಷಾಧಿಕ ಇನ್ನೇನು ಮುಂದಿನ ವಾರದಲ್ಲಿ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಅವರು ಆ ನ್ಯಾಯಸುಧಾ ಅಭಿಮಾನಿ ಅಧಿಕರಣವನ್ನು ಅವರ ಮಾವಂದರಿಗೆ ಅರ್ಪಿಸಿದ್ದಾರೆ, ಅಂತರ್ಯಾಮಿ ಆಗ್ತಕ್ಕಂಥ ಭಗವಂತರಿಗೆ ಅಂತ ಭಾವಿಸಿ, ಅದರಿಂದ ಅವರು ಎಲ್ಲೇ ಇದ್ದರೂ ಕೂಡ ಆ ಮಹಾಮಹಿಮರು ಅದನ್ನು ಸ್ವೀಕಾರ ಮಾಡಿ ಅವರಿಗೆಲ್ಲ ಅನುಗ್ರಹ ಮಾಡಿ ಕುಟುಂಬಕ್ಕೆ ಅವರ ರಕ್ಷಾ ಕವಚ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ದಿವಸ ಈ ಪ್ರವಚನದ ಕಡೆಯ ದಿವಸ, ಒಂದು ದಿವಸ ನಿನ್ನೆ ಬರೋಕ್ಕಾಗಿಲ್ಲ ಕಾರಣಾಂತರಗಳಿಂದ, ಹಾಗಾಗಿ ನಾಳೆ ಇದನ್ನು ಮುಗಿಸಿ ಜೈತೀರ್ಥರೇ ರಚನೆ ಮಾಡಿರ್ತಕ್ಕಂಥ ಒಂದು ದೇವರನಾಮ ಇದೆ, ಸುಂದರವಾಗಿರ್ತಕ್ಕಂಥದ್ದು. ನಾವೆಲ್ಲ ಜೈತೀರ್ಥರನ್ನು ಕೊಂಡಾಡಿದರೆ ಜೈತೀರ್ಥರು ರಾಮದೇವರನ್ನು ಕೊಂಡಾಡ್ತಾರೆ, ಅವರು ಇನ್ನಷ್ಟಾಗಿ ಕೊಂಡಾಡಿದ್ದಾರೆ ಎಂಬುದನ್ನು ನಾಳೆ ನೋಡಿ ಈ ಒಂದು ಈ ಸಪ್ತಾಹಕ್ಕೆ, ಈ ಹರಿದಾಸರು ಕಂಡ ಜೈತೀರ್ಥರು ಅಂತಕ್ಕಂತಹ ಈ ಪ್ರವಚನ ಸಪ್ತಾಹಕ್ಕೆ ನಾಳೆ ಮಂಗಳವನ್ನು ಮಾಡಿ ಮುಂದೆ ಯಾವುದಾದರೂ ಗ್ರಂಥವನ್ನು ಇದೇ ರೀತಿ ನಮ್ಮ ಅನಂತ ಪದ್ಮನಾಭಾಚಾರ್ಯರು ಸಾವಿತ್ರಿ ನಾಗೇಂದ್ರ ಅವರು ಅದರ ಜವಾಬ್ದಾರಿ ತಗೊಂಡಿದ್ದಾರೆ. ಮುಂದಿನ ತಿಂಗಳು ಅರ್ಥಾತ್ ಶ್ರಾವಣ ಮಾಸದಲ್ಲಿ ಮತ್ತೊಮ್ಮೆ ಯಾವಾಗಲಾದರೂ ಅನುಕೂಲ ಆದಾಗ ಒಂದು ವಾರಗಳ ಕಾಲ ಮತ್ತೆ ಪ್ರವಚನ ಮಾಡೋಣ. ಶ್ರೀಕೃಷ್ಣಾರ್ಪಣ ವಸ್ತು ಕಾಯೇನ ವಾಚ ಮನಸ್ಸ ಇಂದ್ರಿಯರ್ವ ಬುದ್ಧ್ಯಾತ್ಮನಾವ ಗೃಹ ಸ್ವಭಾವ ಕರೋಮಿ ಅಧ್ಯಕ್ಷಗಳನ್ನು ಪರಸ್ಮೈ ನಾರಾಯಣಾಯ ಇಲ್ಲಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣ ವಸ್ತು. ಶ್ರೀಮದ್ವೇಷಾರ್ಪಣ ವಸ್ತು.